ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿದ್ದಾಸ್ ದಿ ಅಲ್ಟಿಮೇಟ್ ಹೋಮ್ ಶಾಪಿಂಗ್, ಜಿಎಲ್ ಟ್ರೇಡ್ ಸೆಂಟರ್ ಪುತ್ತೂರ್, ಸಿಟಿ ಆರ್ಕೇಡ್ ಬೆಂದೂರ್ವೆಲ್ ಮ್ಯಾಂಗ್ಲೋರ್ ಅಂಡ್ ಹಿಮಾಲಯ ಪ್ರೆಸ್ಟೀಜ್ ಉಡುಪಿ ಮಣಿಪಾಲ್ ಮೇನ್ ರೋಡ್ ಉಡುಪಿ. ನಮಸ್ಕಾರ ವೀಕ್ಷಕರೇ, ಸ್ಪಂದನ ವಾಹಿನಿಯ ವಿಶೇಷ ಕಾರ್ಯಕ್ರಮ ಕರೆಂಟ್ ಅಫೇರ್ಸ್ಗೆ ತಮಗೆಲ್ಲರಿಗೂ ಹಾರ್ದಿಕವಾದ ಸ್ವಾಗತ. ನಾನು ಜಯಶೇಖರ್ ಮಡಪ್ಪಾಡಿ. ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ನಾವು ಚರ್ಚೆಯನ್ನು ಕೈಗೆತ್ತಿಕೊಳ್ಳಲಿಕ್ಕೆ ಇರುವಂಥ ವಿಚಾರ ಟೋಲ್ಗೇಟ್ ಎತ್ತ ಸಾಗುತ್ತಾ ಇದೆ, ಟೋಲ್ಗೇಟ್ನ ಹೋರಾಟಗಳು ಯಾವ ದಿಕ್ಕಿನಲ್ಲಿ ಸಾಗ್ತಾ ಇದೆ ಅನ್ನುವಂಥ ವಿಚಾರ ವೀಕ್ಷಕರೇ. ಏನು ಕಳೆದ 6 ತಿಂಗಳುಗಳಿಂದ ಹೆಜಮಾಡಿ ಇರ್ಬೋದು, ತಲಪಾಡಿ ಇರ್ಬೋದು, ಅಥವಾ ಸಾಸ್ತಾನ ಇರ್ಬೋದು, ಹೀಗೆ ಎಲ್ಲ ಕಡೆ ಏಕಕಾಲಕ್ಕೆ ಯಾರಿಗೂ ಕೂಡ ಮಾಹಿತಿ ನೀಡದಂತೆ ಏಕಾಏಕಿ ಟೋಲ್ ಸಂಗ್ರಹಕ್ಕೆ ಮುಂದಾಗಿರುವಂತಹ ನವಯುಗ ಕಂಪನಿಯಿಂದ ಸ್ಥಳೀಯ ವಾಹನಗಳಿಗೂ ಕೂಡ ರಿಯಾಯಿತಿ ನೀಡದೆ ಶುಂಕ ಸಂಗ್ರಹ ಮಾಡುವಂಥ ಒಂದು ವಿಚಾರವಾಗಿ ಭುಗಿಲೆದ್ದಂತಹ ಹೋರಾಟ ಒಂದು ಹಂತಕ್ಕೆ ಸ್ಥಗಿತಗೊಂಡಂತೆ ಜಿಲ್ಲಾಧಿಕಾರಿಗಳ ಆದೇಶದ ನಂತರ ಸಭೆ ನಡೆದ ನಂತರ ಒಂದು ಹಂತಕ್ಕೆ ಸ್ಥಗಿತಗೊಂಡಂತೆ ಕಂಡುಬಂದರೂ ಕೂಡ ಕಾನೂನು ರೀತಿಯಲ್ಲಿ ಮತ್ತು ಅಧಿಕಾರಿಗಳ ಮಟ್ಟದಲ್ಲಿ ಅದೊಂದು ಒಂದು ಉತ್ತಮವಾದ ಹೋರಾಟದ ರೂಪುರೇಷೆಗಳನ್ನು ಸಿದ್ಧಪಡಿಸಿಕೊಳ್ತಾ ಇದೆ. ಇವತ್ತು ಏನು ಬೆಂಗಳೂರಿನ ವಿಕಾಸಸೌಧದಲ್ಲಿ ಲೋಕೋಪಯೋಗಿ ಇಲಾಖೆಯ ಪ್ರಿನ್ಸಿಪಲ್ ಸೆಕ್ರೆಟರಿಯಾಗಿದ್ದಂಥ ಲಕ್ಷ್ಮೀನಾರಾಯಣರ ನೇತೃತ್ವದಲ್ಲಿ ಉಡುಪಿ ಜಿಲ್ಲಾಧಿಕಾರಿಗಳು ಹಾಗೂ ಸ್ಥಳೀಯ ಎಲ್ಲ ಜನಪ್ರತಿನಿಧಿಗಳು ಹಾಗೂ ಹೋರಾಟ ಸಮಿತಿಯ ಸದಸ್ಯರುಗಳ ಸಮ್ಮುಖದಲ್ಲಿ ಒಂದು ಸಭೆ ನಡೀತದೆ. ಆದರೆ ಆ ಸಭೆಯಲ್ಲೂ ಕೂಡ ಯಾವುದೇ ರೀತಿಯ ಒಂದು ಅಂತಿಮ ನಿರ್ಧಾರಕ್ಕೆ ಬರಲಿಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾದರೆ ಕರಾವಳಿಯ ನಡುವಿನಲ್ಲಿ ಹಾದು ಹೋಗುವಂಥ ರಾಷ್ಟ್ರೀಯ ಹೆದ್ದಾರಿ 66ರಲ್ಲಿ ಸಂಚರಿಸುವ ಸ್ಥಳೀಯ ಜನರ ಪಾಡೇನು ಅನ್ನುವಂಥದ್ರ ಬಗ್ಗೆ ಮತ್ತು ಮುಂದಿನ ರೂಪುರೇಷೆಗಳು ಯಾವ ರೀತಿ ಆಗಬಹುದು ಮತ್ತು ಇಂತಹ ಹೋರಾಟಗಳಿಗೆ ರಾಜಕೀಯ ಧ್ರುವೀಕರಣ ಎಷ್ಟು ಅಗತ್ಯವಾಗಿದೆ ಅನ್ನೋದ್ರ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದ್ದೇವೆ. ಇವತ್ತಿನ ಈ ಚರ್ಚೆಗೆ ನಮ್ಮ ಮುಖ್ಯ ಅತಿಥಿಯಾಗಿ ಹೆದ್ದಾರಿ ಹೋರಾಟದ ಏನು ವಿಚಾರದಲ್ಲಿ ಸಾಕಷ್ಟು ಹೋರಾಟಗಳನ್ನು ನಡೆಸಿಕೊಂಡು ಸಂಘಟಿತ ಹೋರಾಟಕ್ಕೆ ನಾಂದಿ ಹಾಡಿದಂತಹ ಒಂದು ರಾಜಕೀಯ ಪಕ್ಷವೊಂದರ ಪ್ರಮುಖವೂ ಆಗಿರುವಂತಹ ಕುಂದಾಪುರದ ರಾಜೇಶ್ ಕಾವೇರಿ ಅವರು ನಮ್ಮ ಜೊತೆಗಿದ್ದಾರೆ. ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೇನೆ. ನಮಸ್ತೆ ರಾಜೇಶ್ ಕಾವೇರಿ ಅವರೇ. ನಮಸ್ತೆ ಸರ್. ಏನು ಅವತ್ತಿಂದ ಇವತ್ತುವರೆಗೂ ಒಂದು ನಿರಂತರವಾದಂತಹ ಒಂದು ಹೋರಾಟದಲ್ಲಿ ತಾವು ಮುಂಚೂಣಿಯಲ್ಲಿದ್ದೀರಿ, ನಿಮ್ಮ ಜೊತೆಗೆ ಸಾಕಷ್ಟು ಜನಪ್ರತಿನಿಧಿಗಳು ಕೂಡ ಇದ್ದಾರೆ, ಆದರೆ ಎಲ್ಲೋ ಒಂದು ಕಡೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಪ್ರತಿನಿಧಿಗಳು ಸೇರಿ ಅಧಿಕಾರಿಗಳ ವರ್ಗದಲ್ಲಿ ಒಂದು ಸಂಚಲನ ಮೂಡಿಸಲಿಕ್ಕೆ ನಾವು ಯಾಕೆ ವಿಫಲ ಆಗ್ತಾ ಇದ್ದೇವೆ? ಒಂದು ಸ್ಥಳೀಯವಾದಂಥ ಸಮಸ್ಯೆ, ಸಾಮಾಜಿಕ ಸಮಸ್ಯೆಗಳನ್ನ ಇಟ್ಟುಕೊಂಡು ಹೋರಾಟ ಮಾಡಿದಾಗಲೂ ಈ ರೀತಿಯ ಸಮಸ್ಯೆಗಳು ಏನಾಗುತ್ತೆ, ಮತ್ತು ಇವತ್ತಿನ ಸಭೆಯಲ್ಲಿ ಏನಾಗಿದೆ ಪ್ರಮುಖವಾಗಿ? ಅಂತ ಹೆದ್ದಾರಿ ಹೋರಾಟ ಸುಮಾರು ಒಂದು 6 ತಿಂಗಳಿಂದ ಒಂದು ಹಂತಕ್ಕೆ ಬಂದಿತ್ತಿದೆ. ಬಹುಶಃ ಈ ಭಾಗದ ಜನರಿಗೆ ಗೊತ್ತಿರಲಿಕ್ಕಿಲ್ಲ ಟೋಲ್ ಅಂದರೆ ಏನು, ಈ ಹೆದ್ದಾರಿಯಲ್ಲಿ ಹೋಗುವಾಗ ನಾವು ಹಣವನ್ನು ಕೊಟ್ಟು ಮುಂದೆ ಹೋಗಬೇಕು ಅನ್ನೋಂಥದ್ದು ಅನುಭವ ಇಲ್ಲ. ಆ ಕಾರಣಕ್ಕಾಗಿ ಈ ಹೋರಾಟ ಒಂದು ಸ್ವಲ್ಪ ಹಿನ್ನಡೆ ಕಂಡಿರ್ಬೋದು ಅನ್ನೋವಂಥ ಮಾತನ್ನು ಹೇಳಲಿಕ್ಕೆ ಇಚ್ಛಪಡ್ತೇನೆ. ಆದರೆ ಈಗ ಜನರಿಗೆ ಗೊತ್ತಾಗಲಿಕ್ಕೆ ಸ್ಟಾರ್ಟ್ ಆಗಿದೆ. ಕುಂದಾಪುರದಿಂದ ಉಡುಪಿಗೆ ಹೋಗಬೇಕಾದ್ರೆ ಅಥವಾ ಸಾಲಿಗ್ರಾಮದಿಂದ ಬ್ರಹ್ಮಾವರಕ್ಕೆ ಹೋಗಬೇಕಾದ್ರೆ ಒಂದು ದಿನಕ್ಕೆ 2-3 ಬಾರಿ ಹೋಗ್ತಾ ಇರ್ತಾರೆ. ಅವರಿಗೆ ಇದರ ಬಿಸಿ ತಟ್ಟಿದೆ. ಕುಂದಾಪುರದಿಂದ ಮಂಗಳೂರಿಗೆ ಹೋಗಬೇಕಾದ್ರೆ ಒಂದರ 3 ಟೋಲ್ ಬರ್ತದೆ. ವೆಹಿಕಲ್ನಲ್ಲಿ ಅವರ ವೆಹಿಕಲ್ನಲ್ಲಿ ಅಥವಾ ಕಾರ್ ತಗೊಂಡು ಹೋದರೆ ಅದಕ್ಕೆ ಡೀಸೆಲ್ಲು ಒಂದು 400-500 ರೂಪಾಯಿ ಬರ್ಬೋದು. ಆದರೆ ಈಗ ಎಂತಾಗಿದೆ ಅಂದರೆ ಟೋಲನ್ನು 200 ರೂಪಾಯಿ ಸೇರಿಸಿ ಕೊಡಬೇಕಾಗತ್ತೆ. ಆಗ ಅದರ ಕಷ್ಟ ಗೊತ್ತಾಗ್ತದೆ. ಇದಕ್ಕಿಂತ ನಾವು ಬಸ್ಸಲ್ಲಿ ಹೋಗೋದು ಉತ್ತಮ ಅನ್ನುವಂಥ ಅನುಭವ ಬಂದರಿಂದ ಜನರು ನಮ್ಮ ಹೋರಾಟಕ್ಕೆ ಸೇರಿಕೊಳ್ತಾ ಇದ್ದಾರೆ ಅನ್ನುವಂಥ ಅನುಭವ. ಮತ್ತು ಹಿಂದೆ ಮಾಡುವಾಗ ಏನೋ ಬಣ್ಣ ಬಣ್ಣ ಕೊಟ್ಟು ಯಾವುದು 4 ಜನ ಮಾಡುವಂಥದ್ದು, ಒಂದು ರಾಜಕೀಯ ಪಕ್ಷ ಮಾಡುವಂಥದ್ದನ್ನು ಜನ ಅಂದುಕೊಂಡಿದ್ರು. ಆದರೆ ಇವತ್ತಿನ ಸಭೆ, ನೀವೀಗ ಈಗಾಗಲೇ ಉದಾಹರಣೆ ಸಹಿತ ಹೇಳಿದ್ದೀರಿ, ಇವತ್ತಿನ ಸಭೆ ರಾಜ್ಯದ ಲೋಕೋಪಯೋಗಿಯಲ್ಲಾಯಿತು. ಒಂದು ಇಲಾಖೆ, ಕರ್ನಾಟಕ ಸರ್ಕಾರದ ಅಧೀನದಲ್ಲಿರುವಂಥ ಒಂದು ದೊಡ್ಡ ಇಲಾಖೆ, ಅವರ ಮುಖ್ಯ ಸೆಕ್ರೆಟರಿ ಅವರ ನೇತೃತ್ವದಲ್ಲಿ ಆದಂಥ ಸಭೆ, ನಮ್ಮ ಹೋರಾಟಕ್ಕೆ ಶಕ್ತಿ ಇದೆ, ನಮ್ಮ ಹೋರಾಟಕ್ಕೆ ಇನ್ನು ಮುಂದೆ ಅದಕ್ಕೆ ದಾರಿ ಮಾಡಿ ಕೊಡ್ತಾರೆ ಅನ್ನುವಂಥ ನೆಲೆ ಸಿಕ್ಕಿದೆ. ಹಿಂದೆ ನಾವು ಸಾಲಿಗ್ರಾಮದಲ್ಲಿ ಮಾಡ್ತಿದ್ದೇವೆ, ಹೆಜ್ಮಾಡಿಯಲ್ಲಿ ಮಾಡ್ತಾ ಇದ್ರೆ ಒಂದು 16 ಬಾರಿ ಉಸ್ತುವಾರಿ ಸಚಿವರ ಹತ್ರ ಹೋಗ್ತಿದ್ದೇವೆ, 16 ಬಾರಿ ಜಿಲ್ಲಾಧಿಕಾರಿ ಕಂಡಿದ್ದೇವೆ. ಈ ನಮ್ಮ ಹೋರಾಟ ಮಾಡುವ ಮಧ್ಯದಲ್ಲಿ 4-6 ಜಿಲ್ಲಾಧಿಕಾರಿ ವರ್ಗಾವಣೆ ಆದರು.
ಆದರೆ ಇವತ್ತು ಇವತ್ತು ಎಲ್ಲರನ್ನ ಕರೆದು ಈ ಜಿಲ್ಲೆಯ ಎಲ್ಲ ಜನಪ್ರತಿನಿಧಿಗಳನ್ನು ಎಂ ಪಿ ಅವ್ರನ್ನ ಸಹಿತ ಇವತ್ತು ಬೆಂಗಳೂರಿನಲ್ಲಿ ಸಭೆ ಆಯ್ತಂದು ಹೇಳಿದ್ರೆ ನಮ್ಮ ಹೋರಾಟಕ್ಕೆ ಒಂದು ಶಕ್ತಿ ಇದೆ. ಆದರೂ ಕೂಡ ಎಲ್ಲೋ ಒಂದು ಕಡೆ ನಿಮ್ಮ ಈ ಏನು ಇವತ್ತಿನ ಸಭೆ ಆಗಿದೆ, ಅದರಲ್ಲಿ ನಮ್ಮ ಪ್ರಮುಖವಾದಂತಹ ಏನು ನಮ್ಮ ಜನಪ್ರತಿನಿಧಿ ಅಂತ ಗುರುತಿಸ್ಕೊಂಡಂತ ಜಿಲ್ಲಾ ಉಸ್ತುವಾರಿ ಸಚಿವರು ಗೈರಾಗಿದ್ದಾರೆ ಅನ್ನುವಂಥದ್ದು, ಇದು ಎಲ್ಲೋ ಒಂದು ಕಡೆ ಏನು ಅದಕ್ಕೆ ಜಿಲ್ಲಾಡಳಿತ ಮತ್ತು ಉಸ್ತುವಾರಿ ಈ ಎರಡ ನಡುವಿನ ಅಂತರಗಳನ್ನು ಹೆಚ್ಚು ಮಾಡಲಿಕ್ಕೆ ಅಥವಾ ಏನು ಮತ್ತೆ ಪುನಃ ಜನರ ಮೇಲೆ ಒತ್ತಡಗಳನ್ನ ಹಾಕಲಿಕ್ಕೆ ಮಾಡಿದಂತಹ ತಂತ್ರ ಅಂತ ಅನ್ಸುತ್ತೆ ಹಾಗೆ? ಇಲ್ಲ, ನಾನು ಹಾಗೆ ಅನಿಸ್ಕೊಳ್ಳೋದಿಲ್ಲ. ಯಾಕೆಂದರೆ ಇವತ್ತು ಪರಿಪೂರ್ಣ ಅಂದರೆ 100ಕ್ಕೆ 100 ಜನ ಭಾಗವಹಿಸ್ತಿಲ್ಲ ಅನ್ನೋದೊಂದು ಕೊರತೆ ಇರ್ಬೋದು, ಆದರೆ 85%-90% ಜನ ಯಾರಿಗೆಲ್ಲ ಕರೆದಿದ್ದಾರೆ ಅವರೆಲ್ಲ ಭಾಗವಹಿಸಿದ್ದಾರೆ. ಉದಾಹರಣೆಗೆ ಈ ಭಾಗದ ಲೋಕಸಭಾ ಸದಸ್ಯರು, ಈ ಭಾಗದ ವಿಧಾನ ಪರಿಷತ್ ಸದಸ್ಯರು, ನಮ್ಮ ಲಾರಿ ಮಾಲೀಕರ ಸಂಘದ ರಾಷ್ಟ್ರೀಯ ಅಧ್ಯಕ್ಷರು, ಈ ಭಾಗದ ಹೋರಾಟ ಸಮಿತಿಯವರು, ಹೆಜ್ಮಾಡಿಯ ಹೋರಾಟ ಸಮಿತಿಯವರು, ಮಾಜಿ ಶಾಸಕರು, ಬಹುಶಃ ರಘುಪತಿ ಭಟ್ರು ಅವರೊಂದು ಸಂಘಟನೆ ಮಾಡುವಂತ ಶಕ್ತಿ ಇದ್ದವರು, ಅವರನ್ನ ಸಹಿತ ಒಂದು ನಿಮಿಷ ಈ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆಗೆ ಒಬ್ರು ಕರೆ ಮಾಡಿದ್ದಾರೆ ನಮ್ಮ ವೀಕ್ಷಕರು. ವೀಕ್ಷಕರೇ, ತಮ್ಮ ಹೆಸರು ಮತ್ತು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ಹಲೋ ಹಲೋ, ತಾವ್ ಎಲ್ಲಿಂದ ಕರೆ ಮಾಡ್ತಿದ್ರಿ ಮತ್ತು ತಮ್ಮ ಹೆಸರು ಹೇಳಿ ಸರ್? ಉಡುಪಿಯಿಂದ ಸದಾನಂದ ಅಂತ ಹೇಳಿ. ಹಾ ಹೇಳಿ ಸರ್. ನಮಸ್ಕಾರ. ನಮಸ್ತೆ ಸರ್, ನಮಸ್ತೆ ಹೇಳಿ. ಅದೇ ನಿಮ್ಮ ಇದು ನೋಡ್ತಾ ಇದ್ದೆ ನಾನು ಟಿವಿಯಲ್ಲಿ. ಹಾ ಸರ್ ಹೇಳಿ. ಟೋಲ್ ಸಂಗ್ರಹದ ಇವತ್ತು ಮೀಟಿಂಗ್ ಇತ್ತಲ್ಲ, ಅದು ಏನಾಯ್ತದ್ದು? ಹೌದು ಹೌದು, ಅದ್ರ ಬಗ್ಗೆ ನಾವು ಇವತ್ತಿನ ಪ್ರಮುಖವಾದ ಚರ್ಚೆಗಳನ್ನ ಮಾಡ್ತಾ ಇದ್ದೇವೆ. ಪ್ರಮುಖವಾದ ಚರ್ಚೆ ಅಲ್ಲ, ಎಲ್ಲಿ ಬೇಕಾದ್ರೆ ಕೇಳಿ, A20 ಆಯಾ ಡಿಸ್ಟ್ರಿಕ್ಟ್ ಇಂದ ಹೋಗುವ ಗಾಡಿಗೆ ತಗೊಳ್ಳಿಕ್ಕಿಲ್ಲ, ಟೋಲ್ ತಗೊಳ್ಳಿಕ್ಕಿಲ್ಲ. ಓಕೆ, ತಗೊಳ್ಬಾರ್ದು. ಓಕೆ, ಅಲ್ಲ ಈಗ ನೀವೀಗ ಕೇಳ್ತಾ ಇರೋದು ಜನಪ್ರತಿನಿಧಿಗಳು ಏನ್ ಹೇಳ್ತಾರೆ ಸದಾ ಅಂದ್ರೆ, ಈಗ ನೀವು ಕೇಳ್ತಾ ಇರೋದು ಇವತ್ತಿನ ಸಭೆಯಲ್ಲಿ ಏನಾಯ್ತು ತೀರ್ಮಾನ ಅಂತ ಕೇಳ್ತಾ ಇದೀರ ಅಥವಾ ನೀವು ನಿಮ್ಮ ಒತ್ತಾಯ ತೀರ್ಮಾನ ಏನಾಯ್ತು? ಓಕೆ, ನಮ್ಮದು ಇಶ್ಯೂ ಹೀಗೆ ಇದೆ, ಯಾರಿಗೂ ತಗೊಳ್ಬಾರ್ದು ಅಂತೇಳಿ. ಖಂಡಿತ ಖಂಡಿತ, ತೀರ್ಮಾನ ಏನಾಗಿದೆ ಇವಾಗ? ಓಕೆ ಓಕೆ, ಇದ್ರ ಬಗ್ಗೆ ನಮ್ಮ ಅತಿಥಿಗಳು ಹೇಳ್ತಾರೆ ಮತ್ತೆ ಬೇರೆ ಅಲ್ಲಿ ಏನು ಸಭೆಗೆ ಹೋಗಿ ಬಂದವರು ಕೂಡ ನಮ್ಮ ಜೊತೆಗೆ ಮುಂದಿನ ಹೊತ್ತಿನಲ್ಲಿ ಅವರು ನೇರ ದೂರವಾಣಿ ಕರೆಯಲ್ಲಿ ನಮ್ಮ ಜೊತೆ ಮಾತಾಡ್ತಾರೆ. ಸದಾ ಅಂದ್ರೆ ತಮ್ಮ ಒಂದು ಏನು ಕಾಳಜಿ ಇದೆ, ತಮ್ಮ ಏನು ಕಳಕಳಿ ಇದೆ, ಇದಕ್ಕೆ ನಾವು ಖಂಡಿತವಾಗಿ ಸ್ಪಂದನ ವಾಹಿನಿ ಕಡೆಯಿಂದ ಧನ್ಯವಾದಗಳು. ಡಿಸ್ಟ್ರಿಕ್ಟ್ ಹೋಗುವ ಗಾಡಿ 20 ಗಾಡಿ, ಲೋಕಲ್ ಇರಲಿ ಹೊರಗಿನ ಗಾಡಿ ಇರಲಿ, ಹೌದು 20 ಯಾವ್ದು ರಿಸೆಷನ್ ಆಗಿದೆ ಅದು ಯಾವ ಗಾಡಿಗೂ ತಗೊಳ್ಳಿಕ್ಕಿಲ್ಲ. ಓಕೆ 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 ಸರ್, ನಮ್ಮ ಹೋರಾಟ ಕೂಡ ಅದೇ ಸ್ಥಳೀಯವಾಗಿರುವಂತ, ಯಾಕೆಂತ ಹೇಳಿದ್ರೆ ಬೇರೆ ಎಲ್ಲ ರಾಷ್ಟ್ರೀಯ ಹೆದ್ದಾರಿಗಳಿಗೂ ನಮ್ಮ ಕರಾವಳಿಯ ಮಧ್ಯದಲ್ಲಿ ಹೋಗುವ ರಾಷ್ಟ್ರೀಯ ಹೆದ್ದಾರಿಗೂ ವ್ಯತ್ಯಾಸ ಇದೆ. ಅದೇ ಕಾರಣಕ್ಕೆ ನಮ್ಮ ಹೋರಾಟ ಕೂಡ ಮತ್ತೆ ಎರಡು ಕಡೆ ಟೋಲ್ ಸಂಗ್ರಹ ಮಾಡುವುದು ಕೂಡ ಕಾನೂನಿನ ಪ್ರಕಾರ ಮತ್ತು ಜನಸಾಮಾನ್ಯರ ಪ್ರಕಾರ ಅದು ಅಸಮಂಜಸ ಅನ್ನುವಂಥದ್ದು ಇದೆ. ನವೀನ್ ಕುಮಾರ್ ಕಟಿ ಅವರು ಹೇಳಿದ್ದಾರೆ, 6 ನಾವು ಸುರತ್ಕಲ್ ಮತ್ತೆ ನಿಮ್ಮದು ಯಾವ್ದಾದ್ರು ಇನ್ನೊಂದು ಪಾನಮಂಗಳೂರು ಇದೆ ಅದನ್ನ ನಾವು ಬಂದ್ ಮಾಡ್ತೇವೆ ಅಂತ ಹೇಳಿ. ಓಕೆ ಓಕೆ, ಅವ್ರು ಬಂದ್ ಮಾಡ್ಕೊಳ್ಳಿ, ಆಮೇಲೆ ಮತ್ತೆ ಮಾತಾಡ್ಲಿ ಅವರು. ಓಕೆ ಸರ್, ಓಕೆ, ಥ್ಯಾಂಕ್ ಯು. ಇದ್ರ ಬಗ್ಗೆ ಇಲ್ಲಿ ನಮ್ಮ ಅತಿಥಿ ರಾಜೇಶ್ ಕಾವೇರಿ ಅವರು ಕೂಡ ಉತ್ತರ ಕೊಡ್ತಾರೆ. ತಮ್ಮೆಲ್ಲ ಮಾಹಿತಿಗಳಿಗಾಗಿ ಧನ್ಯವಾದಗಳು ಸದಾ. ನಮ್ಮ ನೋಡಿ ಹೊಸ ಜಿಲ್ಲಾಧಿಕಾರರು ಕೂತಿದ್ದಾರೆ, ಹೆಂಗಸು ಇದು ಯಾರು ಫ್ರಾನ್ಸಿಸ್, ಹೌದು ಮೇರಿ ಫ್ರಾನ್ಸಿಸ್, ಇದ್ರ ಬಗ್ಗೆ ಗಮನ ಕೊಡಬೇಕು. ಓಕೆ, ಲೇಡಿ ಆಗಿ ನಮ್ಗೆ ಬಂದಿದ್ದಾರೆ ಅವರು. ಓಕೆ ಖಂಡಿತ ಖಂಡಿತ, ಇದ್ರ ಬಗ್ಗೆ ಗಮನ ಕೊಟ್ಕೊಂಡು ಅವರೀಗ ಡಿಸ್ಟ್ರಿಕ್ಟ್ ಅವರಿಗೆ ಕೇಳದವ್ರು ಆಗಿರ್ಬೋದು, ಆದ್ರೆ ಈಗ ನಮ್ಮ ನಮ್ಮ ಕರ್ನಾಟಕ ರಾಜ್ಯದವರು ನಮ್ಮ ಡಿಸ್ಟ್ರಿಕ್ಟ್ ನ ಜಿಲ್ಲಾಧಿಕಾರಿ ಅವರು. ಖಂಡಿತವಾಗಿ ಖಂಡಿತವಾಗಿ, ಹೌದು, ಈ ಬಗ್ಗೆ ಅವರು ತುಂಬಾ ಗಮನ ಕೊಟ್ಕೊಂಡು ಅವರೀಗ ಕೇಳದವ್ರ, ಈಗ ನಮ್ಮ ರಾಜ್ಯದವ್ರು ಆಗಿಕೊಂಡು ಅವ್ರು ನಮ್ಗೆ ಇದು ಕೊಡ್ಬೇಕು, ಅವ್ರು ಸಪೋರ್ಟ್ ಮಾಡ್ಬೇಕು. ಅಲ್ಲ, ಇವರು ಫ್ರಾನ್ಸಿಸ್ ಮೇರಿ ಅವರು ಜಿಲ್ಲಾಧಿಕಾರಿ ಆಗ್ಲಿಕ್ಕೆ ಮೊದಲು ಕೂಡ ಉಡುಪಿ ಜಿಲ್ಲೆಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಾಗಿದ್ರು, ಅವರು ಜಿಲ್ಲಾ ಪಂಚಾಯತ್ ಅವ್ರಿಗೆ ಫೈಟ್ ಮಾಡಿದವರು ಕೂಡ ನಮ್ಮ ಜಿಲ್ಲೆಯ ಪರವಾಗಿ ಅವ್ರು ಫೈಟ್ ಮಾಡ್ಬೇಕು. ಹೌದು ಹೌದು ಖಂಡಿತವಾಗಿ, ನಮ್ಮ ಆಗ್ರಹ ಕೂಡ ಅದೇ ಇದೆ. ಎಲ್ಲರೂ ಬಹುಶಃ ಒಟ್ಟಾಗಿ ನಾವು ನಮ್ಮ ಒತ್ತಾಯಗಳನ್ನ ಜನಪ್ರತಿನಿಧಿ ಮತ್ತು ನಮ್ಮ ಇದು ಯಾವ್ದು ಮುಖ್ಯಮಂತ್ರಿ ಕಾರ್ಯದರ್ಶಿ ಒಟ್ಟಿಗಾರ ಅವರಿಗೆ ಮೀಟಿಂಗ್ ಅಲ್ಲಿ ಕೂತಿದ್ದಾರೆ ಅವರು. ಹೌದು 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 ಹೌದು, ಕೂಡ ಅವ್ರು ನಮ್ಮ ಬಗ್ಗೆನೆ ಅವ್ರು ಮಾತಾಡ್ಬೇಕು, ಅವ್ರು ಕೇಳದ ಬಗ್ಗೆ, ಅವ್ರು ಕೇಳದವರಲ್ಲ ಇವಾಗ ನಮ್ಮ ಕರ್ನಾಟಕ ರಾಜ್ಯದವರು, ನಮ್ಮ ಡಿಸ್ಟ್ರಿಕ್ಟ್ನವರು. ಖಂಡಿತವಾಗಿ ಒಂದು ಆಶಾ ಭಾವನೆ ಇದೆ. ಈ ಹಿಂದಿನ ಜಿಲ್ಲಾಧಿಕಾರಿಗಳ ಮೇಲೆ ಬಹಳಷ್ಟು ಆರೋಪಗಳಿತ್ತು, ಬಹುಶಃ ಆರೋಪಗಳನ್ನೆಲ್ಲ ತೆಗೆಯುವಂತ ಕಳೆಯುವಂತ ಇತ್ತಾದ್ರಿ, ಅದೆಲ್ಲ ರಾಜಕೀಯ ಮಾಡೋದು, ಅದೆಲ್ಲ ರಾಜಕೀಯ. ಹೌದು ಹೌದು ಹೌದು, ರಾಜಕೀಯ ಆಗ್ತಾ ಉಂಟು, ಮರಳು ಮಾಫಿ ಅದು ಮಾಫಿ ಇದು ಮಾಫಿ ಅಂತೇಳಿ. ಜನರಿಗೆ ಏನ್ ಮುಖ್ಯವಾಗಿ ಬೇಕು ಇವಾಗ? ಹೌದು, ಇವರೀಗ ಈಗ ಹೊರಗಿಂದ ನಿಮ್ಮ ಕಂಪನಿ ಶೋರೂಮ್ ಇಂದ ಗಾಡಿ ಹೊರಗೆ ಬರ್ಬೇಕಾದ್ರೆ ಇವ್ರು ತಾವು ಟ್ಯಾಕ್ಸ್ ತಗೊಳ್ತಾರಲ್ವಾ, ಟ್ಯಾಕ್ಸ್ ತಗೊಳ್ತಾರೆ. ಹೌದು, ಅದೇ ಮನೆ ಹಗಲು ದರೋಡೆ ಅಲ್ಲ. ಹೌದು ಹೌದು ಹೌದು, ಖಂಡಿತವಾಗಿ ಖಂಡಿತವಾಗಿ ಸದಾ ಅಂದ್ರೆ, ತಮ್ಮೆಲ್ಲ ಮಾಹಿತಿಗಳಿಗೆ ಹೇಳಿ ಹೇಳಿ ಹೇಳಿ. ಪ್ರಪೋಸಲ್ ಇತ್ತು, ಗಡ್ಕರಿ ಒಂದು ಪ್ರಪೋಸಲ್ ಇತ್ತು, ಇದು ನಾನು ಟೋಲ್ ಫ್ರೀ ಅನ್ನು ಎಲ್ಲ ಇಡೀ ನಮ್ಮ ದೇಶದಲ್ಲೇ ನಾನು ಬ್ಯಾನ್ ಮಾಡ್ತೇನೆ ಅಂತ ಹೇಳಿ ತೆಗಿಬೇಕಂತ ಹೇಳ್ತಾ ಇದ್ರು ಅವರು. ಬಟ್ ಈಗ ಹೊಸ ಹೊಸ ಟೋಲ್ ಮಾಡ್ಕೊಂಡು ಈಗ ನೋಡಿ
ಸುರತ್ಕಲ್ ಮತ್ತೆ ನಮ್ಮ ಪಡುಬಿದ್ರಿಗೆ 12 ಕಿಲೋಮೀಟರ್ ಇದೆ, ಅಲ್ಲಿ ಇವರು ಟೋಲ್ ತಗೊಂಡಿದ್ದಾರೆ. ಆದ್ರೆ ಅದಕ್ಕೆ ಅವ್ರು ಏನ್ ಹೇಳ್ತಾರಂದ್ರೆ, ಸುರತ್ಕಲ್ ನಲ್ಲಿರುವಂತಹ ಟೋಲ್ ಹೆದ್ದಾರಿ ಪ್ರಾಧಿಕಾರಕ್ಕೆ ಸಂಬಂಧಪಟ್ಟದಲ್ಲ, ನವಯುಗ ಕಂಪನಿ ಸಂಬಂಧಪಟ್ಟದಲ್ಲ, ಆಮೇಲೆ ಇಲ್ಲಿ ಏನು ಹೆಜಮಾಡಿಲಿ ಇದೆ ಅದು ಮಾತ್ರ ನವಯುಗ ಕಂಪನಿ ಸಂಬಂಧಪಟ್ಟಿದ್ದು ಅಂತ ಹೇಳ್ತಾರೆ. ಯಾವುದೇ ಕಂಪನಿ ಆಗ್ಲಿ, ನವಯುಗ ಆಗ್ಲಿ ಅಥವಾ ಇನ್ನೊಂದು ಯಾರು ತಲೆ ಕಡಿಯ ಕಂಪನಿ ಆಗ್ಲಿ, ತಗೊಂಡ್ರೆ ಜನರಿಂದ ತಗೊಂಡಿರೋದಲ್ವಾ? ಖಂಡಿತ ಖಂಡಿತ. ರಾಜಶೇಖರ್ ಅವರು ತಾವೇನ್ ಹೇಳ್ತೀರಿ? ಒಂದು ಖುಷಿ ಪಡುವಂತ ವಿಷಯ ಅಂದ್ರೆ, ಸರ್ ಸರ್ ನಮ್ಮ ಅತಿಥಿಗಳು ಮಾತಾಡ್ತಾರೆ ಸರ್ ತಮ್ಮ ಜೊತೆಗೆ. ಸರ್, ನಾವು ಒಂದು 6 ತಿಂಗಳಿಂದ ಹೋರಾಟ ಮಾಡ್ತಾ ಇದ್ದೇವೆ. ಇವತ್ತು ನೀವು ಈ ಮಾತಾಡಿದ್ದು ನನಗೆ ತುಂಬಾ ಖುಷಿ ಆಗಿದೆ, ಯಾಕಂದ್ರೆ ನಮ್ಮ ಮುಂದಿನ ಹೋರಾಟದೊಟ್ಟಿಗೆ ನೀವು ಗ್ರೌಂಡಲ್ಲಿ ಅಜ್ಜರ್ಕಾಡ್ ಗ್ರೌಂಡ್ ಅಲ್ಲಿ ಒಂದು ಯಾರು ನಮ್ದು ಕ್ರಿಕೆಟ್ ಪ್ಲೇಯರ್ಸ್ ಯಾರು ಬಂದ್ಕೊಂಡು ಕ್ರಿಕೆಟ್ ಮ್ಯಾಚ್ ಮಾಡುದು, ಎಲ್ರು ಸಿಎಲ್ ಹಾಕಿ ಕೂತ್ಕೊಳ್ತಾರೆ. ಹೌದು, ಸಿಎಲ್ ಹಾಕಿ ಸಿಕ್ಲಿ ಹಾಕಿ ಕೂತ್ಕೊಳ್ತಾರೆ. ಯಾಕೆ ಇಲ್ಲಿ ಕೂತ್ಕೊಳ್ಬಾರ್ದು ಇವಾಗ? ಹೌದು ಹೌದು ಹೌದು, ಖಂಡಿತವಾಗಿ ಖಂಡಿತವಾಗಿ. ಜನನ್ ಪ್ರಶ್ನೆ ನಿಮ್ದು, ಈ ತರ ಇವರು ಹಗಲು ದೊಡ್ಡ ಮಾಡುದಾದ್ರೆ ಇಡೀ ದೇಶದಲ್ಲಿ ಎಲ್ಲಿ ಟೋಲ್ ಇರ್ಲೇಬಾರ್ದು. ಓಕೆ, ಈಗ ಉಡುಪಿ ಡಿಸ್ಟ್ರಿಕ್ಟ್ ದೇಶದಲ್ಲಿ ಎಲ್ಲಿ ತೋಲ್ಬಾರ್ದು. ಯಾಕೆ ನಾವು ದುಡ್ಡು ಕೊಡುದಿಲ್ವಾ? ಕಾರ್ ತಕೊಳ್ಳಿ, ಬೈಕ್ ತಗೊಳ್ಳಿ, ಏನೇ ತರ ಸೈಕಲ್ ತಗೊಂಡು ಕೂಡ ರೋಡ್ ಟ್ಯಾಕ್ಸ್ ಬೀಳ್ತದೆ ಅದಕ್ಕೆ. ಸದಾನಂದ್ರೆ, ನಾವ್ ಏನ್ ಮಾತಾಡ್ಬೇಕು ಏನ್ ಅನ್ಸ್ಕೊಂಡಿದ್ದೇವೆ ಅದನ್ನೆಲ್ಲ ನೀವ್ ಹೇಳ್ತಿದ್ದೀರಿ, ತುಂಬಾ ಖುಷಿ ಆಗ್ತಿದೆ. ಮುಂದೆ ಈ ಟೋಲ್ ಕೊಡಬಾರ್ದು ಅನ್ನುವ ನಿಶ್ಚಯನ ನಾವು ಮಾಡಿದ್ದೇವೆ. ಯಾವ ಕಾರಣಕ್ಕೂ ಸಾಸ್ತಾನದ ಟೋಲ್ ನಲ್ಲಿ ಹೆಜ್ಮಾಡಿರೋ ಹಾಗೆ ಚಿಂತನೆ ಮಾಡ್ತಾ ಇದ್ದಾರೆ. ಸಾಸ್ತಾನ ಟೋಲ್ ನಲ್ಲಿ ಉಡುಪಿ ರಿಜಿಸ್ಟ್ರೇಷನ್ ಅನ್ನ ಅಂದ್ರೆ K20 ವೆಹಿಕಲ್ ಗಳು ಅದು ಅಲ್ಲಲ್ಲ, ಪಡುಬಿದ್ರೆ ಅಂದ್ರೆ K20 ಬರ್ತದೆ. ಅದು ಟೂರಿಸ್ಟ್ ವೆಹಿಕಲ್ ಇರ್ಬೋದು, ಖಾಸಗಿ ವೆಹಿಕಲ್ ಇರ್ಬೋದು, ಯಾವ ಕಾರಣಕ್ಕೂ K20 ವೆಹಿಕಲ್ ಗಳು ಟೋಲ್ ಕೊಟ್ಟು ಹೋಗೋದಿಲ್ಲ. ಹೋಗೋದಿಲ್ಲ ಅಂದ್ರೆ ಹೋಗೋದಿಲ್ಲ, ಅದು ಪ್ರತಿಭಟನೆ. ಇವತ್ತು ಏನೇ ಡಿಸಿಷನ್ ತಗೊಳ್ಳಿ, ಅಲ್ಲ ಏನು ಗೊತ್ತಾ, ರಾಜ್ಯದಲ್ಲಿ ಏನೇ ನಿರ್ಧಾರವನ್ನ ಅವ್ರು ತಗೊಳ್ಳಿ, ತೊಂದರೆ ಇಲ್ಲ, ನಿರ್ಧಾರ ಹೇಳಲಿಲ್ಲ ಅವ್ರು ಇಷ್ಟರವರೆಗೆ, ನಿರ್ಧಾರ ತಗೊಳ್ಳಿ. ಆದ್ರೆ ಉಡುಪಿ ಜಿಲ್ಲೆಯ ಅದು ಸಾಸ್ತಾನದ ಟೋಲ್ ನಲ್ಲಿ ಯಾವ ಕಾರಣಕ್ಕೂ K20 ವಾಹನಗಳು ಟೋಲ್ ಕೊಟ್ಟು ಹೋಗೋದಿಲ್ಲ. ಇಲ್ಲ ಇಲ್ಲ ಅಲ್ಲಲ್ಲ, ನಾನು ಸಾಸ್ತಾನ ಅಲ್ಲಲ್ಲ, ಅದು ಹೇಳು ಸರಿ ಇದೆ. ಸರಿ ಸರಿ ಸರಿ, ಒಪ್ಕೊಳ್ಳೋ ಒಪ್ಕೊಳ್ಳೋ ಒಪ್ಕೊಳ್ಳೋ. ಆದ್ರೆ ನಾನು ಹೇಳಿದ್ದು, ನಾನು ಸಾಸ್ತಾನ ಹೋರಾಟ ಸಮಿತಿ ಇರೋದ್ರಿಂದ ಆ ಮಾತನ್ನೇ ಹೇಳಿದ್ದೇನೆ. ಸರಿ ಇದೆ, ಎರಡು ಟೋಲು ಅವ್ರದೇ, ನವಯುಗ್ದವ್ರದ್ದೆ. ಆ ಕಾರಣಕ್ಕಾಗಿ K20 ವಾಹನಗಳು ಕೊಟ್ಟು ಹೋಗೋದಿಲ್ಲ. ಕೊಟ್ಟು ಹೋಗುದಿಲ್ಲ ಅಂದ್ರೆ ಎಂತ ಹೋರಾಟಕ್ಕೂ ಸಿದ್ಧವಿದ್ದೆ ಅಂತ ಅಭಿಪ್ರಾಯವನ್ನ ಅಥವಾ ನಾವು ಅಲ್ಲ. ಏನ್ ಗೊತ್ತಾ ಸದಾನಂದ್ರೆ, ಇನ್ನೊಂದು ವಿಚಾರ ಇದೆ. ಅವರು ತಗೊಳ್ಳಿಕ್ಕಿಲ್ಲ, ತಗೊಂಡ್ರೆ ನಾವು ಕೊಡಬಾರ್ದು ಅಂತ ಕೂಡ ನಾವು ಯಾರು ವಾಹನ ಚಾಲನೆ ಮಾಡ್ಕೊಂಡು ಹೋಗ್ತಾರೆ ಅವರು ಕೂಡ ಕೊಡಬಾರ್ದು ಅಂತ ತೀರ್ಮಾನಕ್ಕೆ ಬರಬೇಕು. ಯಾಕೆ ನಮ್ಗೆ ಸುಮ್ನೆ ಆಯ್ತು ಹೋದ್ರೆ ಹೋಗ್ಲಿಪ್ಪ, 45 ರೂಪಾಯಿ ಅಲ್ವಾ ಅಂತ ಕೊಟ್ಟು ಹೋಗೋರಿಗೆ ನೋಡಿ, ತಕ್ಕೊಂಡ ಮೇಲೆ ನೋಡಿ, ನಮ್ಗೆ ರಾಷ್ಟ್ರೀಯ ಹೆಸರಲ್ಲಿ ಬಂದ್ಕೊಂಡು ನಾವು ಟೋಲ್ ಪಾಸ್ ಆಗುವಾಗ ಯಾರಿಗೂ ಫೋನ್ ಮಾಡ್ಲಿಕ್ಕೆ ಆಗುದಿಲ್ಲ. ಹೌದು ಹೌದು ಹೌದು, ಫೋನ್ ಯಾರು ಇರುದಿಲ್ಲ. ಅಲ್ಲ ಸಾಕಷ್ಟು ಜನ ಸದಾ ಅಂದ್ರೆ ನನ್ನ ಕಣ್ಣೆದ್ರಿಗೆ ಟೋಲ್ ಅಲ್ಲಿ, ಉದಾಹರಣೆ ಸಾಸ್ತಾನದಲ್ಲಿ ಇರ್ಬೋದು, ಹೆಜಮಾಡಿಲ್ಲಿ ಇರ್ಬೋದು, ಸಾಕಷ್ಟು ಜನ K20 ನೋಂದಣಿಯ ವಾಹನಗಳನ್ನ, ಅದು ಟೂರಿಸ್ಟ್ ಕೂಡ, ನನ್ನ ಕಣ್ಣೆ, ನಾನು ಸುಮಾರು ಸಲ ಅದನ್ನು ನೋಡ್ಲಿಕ್ಕೆ ನಾನು ಬಂದಿದ್ದೆ. ಆ ಟೈಮ್ನಲ್ಲಿ ಸಾಕಷ್ಟು ವಾಹನಗಳು ಹಾಗೆ ಹೋಗಿದ್ದಾವೆ, ಅಡ್ಡ ಹಾಕಿದ್ರು, ನಿಂತ್ಕೊಂಡ್ರು, ಸೀದಾ ಗಾಡಿ ಮೂವ್ ಮಾಡ್ಕೊಂಡು ಹಿಂಗೆ ಪಾಸ್ ಮಾಡ್ಕೊಂಡು ಹೋಗಿದ್ದಾರೆ. ಸೊ ಆ ಥರ 4 ಸಲ ಆದರೆ ಆಟೋಮೆಟಿಕ್ ಆಗಿ ನಿಲ್ತದೆ ಅಂತ. ಧನ್ಯವಾದಗಳು ಸದಾನಂದ ಅವರೇ, ಮತ್ತಷ್ಟು ಸಾಕಷ್ಟು ಕರೆಗಳು ಬರೋದಿದೆ. ಧನ್ಯವಾದಗಳು ತಮ್ಮೆಲ್ಲ ಅಭಿಪ್ರಾಯಗಳಿಗಾಗಿ. ಅಲ್ಲ, ಒಂದು ಆಲೋಚನೆ ಮಾಡಬೇಕು. ನಾವು ಹಿಂದೆ ಈ ನಿಮ್ಮ ವಾಹಿನಿಯಲ್ಲಿ ತುಂಬ ದಿವಸ ಸರಿ ಕೂತಿದ್ದೇನೆ, ಬೇರೆ ಬೇರೆ ಈ ಜಿಲ್ಲೆಯ ಬೇರೆ ಬೇರೆ ವಾಹಿನಿಯಲ್ಲಿ ತುಂಬ ದಿನ ಕೂತಿದ್ದೇನೆ. ಹಾಗೆ ಜನರಿಂದ ಬರುವಂಥ ಫೋನ್ ಕರೆಗಳು ಈ ಪ್ರಮಾಣದಲ್ಲಿ ಇರಲಿಲ್ಲ, ಈ ರೀತಿ ಆಕ್ರೋಶಗಳು ವ್ಯಕ್ತಪಡಿಸ್ತಿರಲಿಲ್ಲ ಅವರು. ಅವರು ನಾವೇನು ಹೇಳ್ತೇವೆ ಅದಕ್ಕೆ ಏನೋ ಮಾತಾಡ್ತಾರೆ ಬಿಡ್ತಾರೆ. ಆದರೆ ಇವತ್ತು ಅವರಿಗೆ ಅದರ ಕೈ ಅನುಭವ ಕಷ್ಟ, ಈ ಟೋಲ್ನ ಕಷ್ಟಗಳು ಜನರಿಗೆ ಗೊತ್ತಾಗ್ತಾ ಇದೆ. ಅವರ ಈಗ ಉತ್ತರಗಳು ಅಥವಾ ಅವರು ಹತ್ರ ಏನೋ ನೀವು ಹೋಗಿ ಮಾತಾಡಿದ್ರೆ, ಟಿ ವಿಯವರು ಹೋಗಿ ಮಾತಾಡಿದ್ರೆ ಅವರ ಉತ್ತರಗಳು ನೋಡಬೇಕಾಗುತ್ತೆ. ಬಹುಶಃ ನಮ್ಮ ಈ ಒಂದು ಏನು ಟೋಲ್ ಗೇಟ್ ವಿಚಾರದಲ್ಲಿ ಸಾಕಷ್ಟು ಜನ ತಮ್ಮ ಸಮಸ್ಯೆಗಳನ್ನ ಅಭಿಪ್ರಾಯಗಳನ್ನ ಹೇಳ್ಕೊಳ್ಕಿದ್ದಾರೆ. ಇನ್ನೊಂದು ಕರೆ ಇದೆ ವೀಕ್ಷಕರೇ, ತಾವು ಎಲ್ಲಿಂದ ಕರೆ ಮಾಡ್ತಿದ್ದೀರಿ ಮತ್ತು ತಮ್ಮ ಹೆಸರು ಹೇಳಿ ಸರ್. ಹಲೋ ಹಲೋ, ಹೇಳಿ ಸರ್. ಬರ್ಮಾ ಅವರಿಂದ, ಅಬ್ದುಲ್ ಕಾದರ್ ಅಂತ ಹೇಳಿ. ಹಾ ಹೇಳಿ ಅಬ್ದುಲ್ ಅವರೇ. ಇದು ಏನ್ ಗೊತ್ತಂಡ ವಿಷಯ, ಇದು ನಾವು ಪಬ್ಲಿಕ್ ಕುಣಿತಾ ಇರೋದು, ಅವರು ಕುಣಿತಾ ಇರೋದು. ಇದು ಏನ್ ಗೊತ್ತಂದ್ರೆ, ಇನ್ನೊಂದು ಮೊನ್ನೆ ಗಲಾಟೆ ಆಯ್ತು, ಜಿಲ್ಲಾಧಿಕಾರಿ ಕರ್ಫ್ಯೂ ಹಾಕಿದ್ರು, ಕರ್ಫ್ಯೂ ಹಾಕಿ ಅವ್ರನ್ನ ಎತ್ತಂಗಡಿ ಮಾಡಿದ್ರು. ಇದು ರಾಜಕೀಯದವ್ರದೇ ಮಧ್ಯದಲ್ಲಿ ಇರೋದು. ಪ್ರಮೋದ್ ಮುಂದೆ ಅಧಿವೇಶನಕ್ಕೆ ಹೋಗುವಾಗ
ಸಚಿವರು ಏನ್ ಹೇಳಿದ್ರು, ನಮ್ಮ ಶಾಸಕರು ನಿಮ್ಗೆ ಲಿಖಿತದಲ್ಲಿ ಬರ್ದು ಕೊಟ್ಟು ಹೋಗಿದ್ದಾರೆ ಟೋಲ್ ತಗೋಬಾರಂತೆ. ಅವ್ರು ಬರುವಾಗ ಎಲ್ಲೆಲ್ಲ ಟೋಲ್ ಗೇಟ್ ಓಪನ್ ಆಗಿದೆ, ಹೌದಾ? ಇದೆಲ್ಲ ರಾಜಕೀಯದವ್ರದ್ದು. ನೀವು ನಾವು ಒದ್ದಾಡಿ ಏನ್ ಪ್ರಯೋಜನ ಇಲ್ಲ. ನಿಮ್ಗೆ ಪತ್ತೆ ನೋಡಿ, ರಾತ್ರಿ ಅಲ್ಲಿ ಟೋಲ್ ಗೇಟ್ ಅಲ್ಲಿ ಲೋಕ ಜನ ಕೆಲಸಕ್ಕೆ ಹಾಕಿದ್ದಾರೆ ಅವ್ರಿಗೆ. ನಾನು ಲಾರಿ ಡ್ರೈವರ್ ನಿನ್ನೆ ಹೋಗಿದೆ, ಯಾಕಪ್ಪ ಟೋಲ್ 20 ಹೊಡಿ ಅಂತ ಹೇಳಿ ಹೊಡಿಲಿಕ್ ಬರ್ತಾರೆ, ನೀವು ಮೋದಿ ಹೋಗಿ ಕೇಳ್ರಿ ಅಂತೇಳಿ ಹೋಗಬೇಕಾರ. ನೀವು ಅಲ್ಲಿ ಅವ್ರದ್ದು ಅಲ್ಲಿ ಗಡ್ಕರಿ ಕೇಳಲಿಕ್ಕೆ ಆಗೋದಿಲ್ವಾ? ಉಡುಪಿ ಸಾಧ್ಯದಲ್ಲ, ಅವರು ಚಿಕ್ಕಮಂಗ್ಳೂರ್ಗೂ ಬಿಟ್ಟು ಬೇರೆ ಬೇರೆ ಊರು ತಿರುಗ್ತಾರಲ್ಲ, ಅವ್ರಿಗೆ ಅಧಿಕಾರ ಉಂಟಲ್ಲ ಕೇಳಲಿಕ್ಕೆ. ಗಡ್ಕರಿ ಅವ್ರದ್ದೇ ಅಲ್ವಾ? ಹೌದು ಹೌದಲ್ವಾ? ಹೌದು, ಖಂಡಿತ ಖಂಡಿತ ಅಬ್ದುಲ್ ರೇ. ಈಗ ನೋಡಿ, ಇದನ್ನು ನೀವು ಪಬ್ಲಿಕ್ ಮಾತಾಡಿ ಏನ್ಬೇಕಿಲ್ಲ, ನಮ್ಮ ಅವರಿದ್ದ ಅವ್ರ ಮುಂದೆ ಕೆಲಸ ಮಾಡ್ತಾ ಇರು ಅಲ್ಲ. ಆದ್ರೆ ಒಂದು ಒಂದು ನಮ್ಮದು ಕಾಳಜಿ ಕಳಕಳಿ ಏನು ಅಂತ ಕೇಳಿದ್ರೆ, ಈಗ ಅತಿಥಿಗಳು ಇಲ್ಲಿ ನಮ್ಮ ಜೊತೆಗಿದ್ದಾರೆ, ಬಹುಶಃ ನಾವು ಕಳೆದ 6-7 ತಿಂಗಳಿಂದ ನಾವು ಸತತವಾಗಿ ಸ್ಪಂದನ ವಾಹಿನಿ ಇದ್ರ ಬಗ್ಗೆ ಹೋರಾಟಗಳನ್ನ ಮಾಧ್ಯಮದ ಮೂಲಕ ಮಾಡ್ಕೊಂಡು ಬರ್ತಾ ಇದೆ. ಸೊ ಅದರ ಪರಿಣಾಮವಾಗಿ ಇವತ್ತು ಈ ಹಂತಕ್ಕೆ ಬಂದಿದೆ ನಮ್ಮ ಒಂದು ಈ ಸಭೆ ಅಥವಾ ಒಂದು ಚರ್ಚೆಗಳು ಹೋರಾಟಗಳು ಅಂತ ಅನ್ನೋದು ಕೂಡ ನಮಗೊಂದು ಹೆಮ್ಮೆ ಇದೆ ಅಬ್ದುಲ್ ರೇ. ಬಹುಶಃ ಪ್ರತಿನಿಧಿಗಳು ಮಾಡ್ತಾರೆ, ಸರ್ಕಾರ ಮಾಡಬೇಕು ಅಂತ ನಾವು ಕೈ ಕಟ್ಟಿಕೊಂಡು ಜನ ಕೂತ್ಕೊಂಡ್ರೆ ಅಥವಾ ಮಾಧ್ಯಮಗಳು ಕೂತ್ಕೊಂಡ್ರೆ ಬಹುಶಃ ಅದು ಯಶಸ್ಸು ಕಾಣಲಿಕ್ಕೆ ಸಾಧ್ಯ ಇಲ್ಲ. ನಾವೆಲ್ಲರೂ ಸೇರಿ ಹೋರಾಟ ಮಾಡಬೇಕು ಅಂತ ಅನಿಸುತ್ತೆ ಅಂತ ನಮ್ಮ ಅಭಿಪ್ರಾಯ. ಧನ್ಯವಾದಗಳು ಅಬ್ದುಲ್ ಅವರ ತಮ್ಮ ಎಲ್ಲ ಅಭಿಪ್ರಾಯಗಳಿಗಾಗಿ. ಒಂದೊಂದು ಹೇಳಿದ್ರೆ, ಈ ಭಾಗದ ಜನರಿಗೆ ಒಂದು ಏನೋ, ಅದು ನಾನು ಮಾಡೋದಲ್ಲ, ಅದು ಜನಪ್ರತಿನಿಧಿಗಳಿದ್ದಾರೆ, ಸರ್ಕಾರ ಇದೆ, ಅವ್ರು ಮಾಡ್ತಾರೆ, ಇಲ್ಲ ತಪ್ಪು ತಿಳುವಳಿಕೆ. ಅದು ನೋಡಿ, 6 ತಿಂಗಳಿಂದ ಹೋರಾಟ ಮಾಡ್ತಾ ಬಂದಿವೆ ನಾವು, ಯಾವುದೋ ಪಕ್ಷದಲ್ಲಿದ್ದೇವೆ ಅಥವಾ ನಮ್ಮ ಸಮಿತಿಯಲ್ಲಿ ಇದ್ದವರು ಇನ್ನೊಂದು ಏನೋ ಪಕ್ಷದಲ್ಲಿದ್ದಾರೆ. ಯಾವತ್ತು ರಾಜಕೀಯ ನಾಯಕರು ಬರ್ತಾರೆ ಅಥವಾ ಈ ಭಾಗದ ದೊಡ್ಡ ದೊಡ್ಡ ಮುಖಂಡರು ಬರ್ತಾರೆ ಅಥವಾ ಡೆಲ್ಲಿಯ ನಾಯಕರು ಬರ್ತಾರೆ ಅನ್ನೋಂಥದ್ದು ಕಾದು ಕೂತ್ಕೊಳ್ಳೇ ಇಲ್ಲ ನಾವು. ನೀವು ನೋಡಿರ್ಬೋದು, ನಮಗೆ ಸಹಕಾರ ಕೊಟ್ಟವರು ಸರ್, ಒಂದ್ ಮಿನಿಟ್, ನಮಗೆ ಸಹಕಾರ ಕೊಟ್ಟವರು ಈ ಜಿಲ್ಲೆಯ ಎಲ್ಲ ಮೀಡಿಯಾ ಬಂಧುಗಳು, ನಿಮ್ಮಂತ ಸ್ನೇಹಿತರು ನಿರಂತರವಾಗಿ ಪ್ರಚಾರವನ್ನು ಕೊಟ್ಟು, ಪ್ರಚಾರ ಅಂದ್ರೆ ಅದು ನಮ್ಮ ಹೋರಾಟಕ್ಕೆ ಬೆಂಬಲ ಕೊಟ್ಟು, ದಿನನಿತ್ಯ ನಾವು ಏನೆಲ್ಲ ಮಾಡ್ತೀವೋ ಅದನ್ನ ಪ್ರಚಾರ ಕೊಟ್ಟು ಜನರಿಗೆ ಅದರ ಮಾಹಿತಿಯನ್ನು ಕೊಟ್ಟು ಹೋರಾಟಕ್ಕೆ ಒಂದು ಶಕ್ತಿ ಕೊಟ್ಟದಿದ್ರೆ ಈ ಭಾಗದ ಮಾಧ್ಯಮ ಖಂಡಿತ. ರಾಜಶೇಖರ್ ಅವರವರೇ, ನಮ್ಮ ಚರ್ಚೆಯನ್ನು ನಾವು ಮುಂದುವರಿಸೋಣ. ಒಂದು ಸಣ್ಣ ವಿರಾಮವನ್ನು ತಗೊಳ್ಬೇಕಾದ ಅಗತ್ಯ ಇದೆ. ವೀಕ್ಷಕರೇ, ನಮ್ಮ ಚರ್ಚೆಯನ್ನು ನಾವು ಮುಂದುವರಿಸುತ್ತಿದ್ದೇವೆ, ಅದಕ್ಕಿಂತ ಮೊದಲು ಒಂದು ಪುಟ್ಟ ವಿರಾಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿದ್ದಾಸ್ ದಿ ಅಲ್ಟಿಮೇಟ್ ಹೋಮ್ ಶಾಪಿಂಗ್, ಜಿಎಲ್ ಟ್ರೇಡ್ ಸೆಂಟರ್ ಪುತ್ತೂರ್, ಸಿಟಿ ಆರ್ಕೇಡ್ ಬೆಂದೂರ್ವೆಲ್ ಮ್ಯಾಂಗ್ಲೋರ್ ಅಂಡ್ ಹಿಮಾಲಯ ಪ್ರೆಸ್ಟೀಜ್ ಉಡುಪಿ ಮಣಿಪಾಲ್ ಮೇನ್ ರೋಡ್ ಉಡುಪಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿದ್ದಾಸ್ ದಿ ಅಲ್ಟಿಮೇಟ್ ಹೋಮ್ ಶಾಪಿಂಗ್, ಜಿಎಲ್ ಟ್ರೇಡ್ ಸೆಂಟರ್ ಪುತ್ತೂರ್, ಸಿಟಿ ಆರ್ಕೇಡ್ ಬೆಂದೂರ್ವೆಲ್ ಮ್ಯಾಂಗ್ಲೋರ್ ಅಂಡ್ ಹಿಮಾಲಯ ಪ್ರೆಸ್ಟೀಜ್ ಉಡುಪಿ ಮಣಿಪಾಲ್ ಮೇನ್ ರೋಡ್ ಉಡುಪಿ. ವಿರಾಮದ ಬಳಿಕ ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ. ವೀಕ್ಷಕರೇ, ನಾವಿವತ್ತು ಚರ್ಚೆ ಮಾಡ್ತಾ ಇರುವಂಥ ವಿಚಾರ ಟೋಲ್ ಗೇಟ್ ಸುಂಕ ಸಂಗ್ರಹದ ಬಗ್ಗೆ, ಏನು ಹೋರಾಟಗಳು ನಡೀತಾ ಇದೆ. ಇವತ್ತು ಬೆಂಗಳೂರಿನ ವಿಕಾಸಸೌಧದಲ್ಲೂ ಕೂಡ ಲೋಕೋಪಯೋಗಿ ಇಲಾಖೆಯ ಪ್ರಿನ್ಸಿಪಲ್ ಸೆಕ್ರೆಟರಿಯವರ ನೇತೃತ್ವದಲ್ಲಿ ಒಂದು ಸಭೆ ನಡೀತದೆ. ದುರಂತ ಅನ್ನುವಂಥದ್ದು ಏನು ಅಂತ ಕೇಳಿದರೆ, ಗ್ರಾಮೀಣ ಜನರಂಥ ಕರಾವಳಿಯ ಭಾಗದಲ್ಲಿರುವಂಥ ಜನರಿಗೆ ಅಂತೂ ಮಾಹಿತಿ ಕೊಟ್ಟಿಲ್ಲ. ಇಡೀ ರಾಷ್ಟ್ರೀಯ ಹೆದ್ದಾರಿ 66 ಅಗಲೀಕರಣದ ವಿಚಾರವಾಗಿ ಯಾವುದೇ ಮಾಹಿತಿಗಳನ್ನು ಹೊರಗೆ ಬಹಿರಂಗಪಡಿಸದೆ ಗೌಪ್ಯವಾಗಿ ಇಟ್ಟುಕೊಂಡು ಕಾಮಗಾರಿ ಆರಂಭ ಆಯಿತು. ಅದಾದ ನಂತರ ಒಂದು ಸಾಕಷ್ಟು ಹೋರಾಟಗಳು, ರಸ್ತೆ ಬದಿಯ ಚರಂಡಿ ಇರ್ಬೋದು, ಬೀದಿ ದೀಪ ಇರ್ಬೋದು, ಸರ್ವಿಸ್ ರಸ್ತೆಗಳಿರ್ಬೋದು, ಇದ್ರ ಬಗ್ಗೆ ಒಂದಷ್ಟು ಹೋರಾಟ ಆಯಿತು. ಅದಾದ ನಂತರವೂ ಕೂಡ ಪೂರ್ತಿ ಕಾಮಗಾರಿ ಮುಗಿಯೋದಕ್ಕೆ ಮೊದಲೇ ಏನು ಟೋಲ್ ಸಂಗ್ರಹಕ್ಕೆ ಮುಂದಾಗಿದ್ದಾರೆ. ಅದಾದಾಗ ಹೋರಾಟದ ಕಾವು ಸ್ವಲ್ಪ ಹೆಚ್ಚಾಯಿತು. ಇಷ್ಟರವರೆಗೂ ಕೂಡ ಮಾಹಿತಿಗಳನ್ನು ನೀಡದೇ ಇರುವಂತಹ ಅಧಿಕಾರಿಗಳು ಇವತ್ತು ವಿಕಾಸಸೌಧದಲ್ಲಿ ಲೋಕೋಪಯೋಗಿ ಇಲಾಖೆಯ ಪ್ರಿನ್ಸಿಪಲ್ ಸೆಕ್ರೆಟರಿ ಲಕ್ಷ್ಮೀನಾರಾಯಣರ ನೇತೃತ್ವದಲ್ಲಿ ನಡೆದಂಥ ಸಭೆಯಲ್ಲಿ ಪ್ರಮುಖವಾಗಿ ಭಾಗವಹಿಸಿರುವಂಥದ್ದು ನಾವು ಗುರುತಿಸಬೇಕು. ನಮ್ಮ ಲೋಕಸಭಾ ಸದಸ್ಯೆ ಶೋಭಾ ಕರಂದ್ಲಾಜೆ, ಮಾಜಿ ಸಂಸದ ಜಯಪ್ರಕಾಶ್ ಹೆಗಡೆ, ವಿಧಾನ ಪರಿಷತ್ ಸದಸ್ಯ ಪ್ರತಾಪ್ ಚಂದ್ರ ಶೆಟ್ಟಿ ಮೊದಲಾದಂತಹ ಪ್ರಮುಖರ ಎದುರಿಗೆ ನಡೆದಂಥ ಸಭೆಯಲ್ಲೂ ಕೂಡ
ಅಧಿಕಾರಿಗಳು ಯಾವುದೇ ರೀತಿಯ ಉತ್ತರವನ್ನು ನೀಡಲಿಕ್ಕೆ ಶಕ್ತರಾಗಿಲ್ಲ ಅನ್ನುವಂಥದ್ದು ಕೂಡ ಒಂದು ದುರಂತವು, ನಮ್ಮ ಕರಾವಳಿಯ ಜನರ ದುರಂತವೂ ಹೌದು, ಇನ್ನೊಂದು ಹಲವು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಂತಹ ಪ್ರಕರಣವೂ ಹೌದು. ಅದೇನೇ ಇರಲಿ, ನಮ್ಮ ಚರ್ಚೆಯನ್ನು ನಾವು ಮುಂದುವರಿಸ್ತಾ ಇದ್ದೇವೆ. ನಮ್ಮ ಜೊತೆಗೆ ನಮ್ಮ ಮುಖ್ಯ ಅತಿಥಿಯಾಗಿ ರಾಜೇಶ್ ಕಾವೇರಿ ಅವರು ಇದ್ದಾರೆ. ನಾವು ನಮ್ಮ ಚರ್ಚೆಯನ್ನು ಮುಂದುವರಿಸೋಣ. ರಾಜೇಶ್ ಕಾವೇರಿ ಅವರು, ತಾವು ಹೇಳ್ತಾ ಇದ್ರಿ ಈ ಹೋರಾಟದ ಬಗ್ಗೆ ಮಾತಾಡ್ತಾ ಇದ್ರಿ. ಅಲ್ಲ, ನಾನು ಆಗ ಪ್ರಾರಂಭದಲ್ಲೇ ಹೇಳಿದೆ, ನಾನು ಒಂದು ಖುಷಿ ಕೊಡುವಂಥ ವಿಷಯ ಅಂದರೆ ಒಂದು 2-3 ತಿಂಗಳ ಹಿಂದೆ ಬೇರೆ ಬೇರೆ ಕಾರಣಕ್ಕಾಗಿ ಒಬ್ಬೊಬ್ರು ಬರ್ತಾ ಇರಲಿಲ್ಲ. ಆದರೆ ಇವತ್ತು ಬೆಂಗಳೂರಿನಲ್ಲಿ ನಡೆದಂಥ ಸಭೆ ಒಂದು ಪೂರ್ಣ ಸಭೆ ಅನ್ನುವಂಥದ್ದು. ಒಂದು ಇಬ್ಬರು ಬರಲಿಲ್ಲ ಬಿಟ್ಟರೆ ಪೂರ್ಣ ಸಭೆ, ಯಾಕಂದರೆ ಎಲ್ಲ ಪಕ್ಷದವರು ಇದು ಇರಬೇಕು. ರಾಜಕೀಯ ಅಂತ ಹೇಳುವಂಥದ್ದು ಚುನಾವಣೆ ಸಂದರ್ಭದಲ್ಲಿ ಮಾತ್ರ. ಡಾಕ್ಟರ್ ವಿ ಎಸ್ ಆಚಾರ್ಯರವರು ಈ ಭಾಗದ ಜಿಲ್ಲೆಯಲ್ಲಿ ಒಬ್ಬರು ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಕೆಲಸ ಮಾಡಿದಾಗ, ನಾನು ಅದೇ ಪಕ್ಷದಲ್ಲಿ ಕೆಲಸ ಮಾಡ್ತಿರುವಾಗ ಅವರು ಎಲ್ಲರನ್ನ ತಗೊಂಡು ಹೋಗುವಂಥವ್ರು. ಆಗ ನಮಗೆಲ್ಲೋ ನೋವಾಗ್ತಿತ್ತು, ಇವರು ನಮ್ಮ ಮಾತು ಕೇಳೋದಿಲ್ಲ ಅಥವಾ ಯಾರನ್ನೋ ಮಾತು ಕೇಳ್ತಾರೆ ಅಂದರೆ. ಅದು ಇವತ್ತು ನನ್ನ ಅನುಭವ ಬರ್ತಾ ಇದೆ, ಆ ರೀತಿಯ ಮಾಡುವಂಥ ಕೆಲಸ ಉಂಟಲ್ಲ ಅದು ಶಾಶ್ವತ. ಓಕೆ ರಾಜೇಶ್ ಕಾವೇರಿ ಅವರು, ನಮಗೆ ನಮಗೆ ಒಂದೇ ನಿಮಿಷ, ನಮ್ಮ ಜೊತೆಗೆ ನಮ್ಮ ಮಾಜಿ ಸಂಸದರಾಗಿರತಕ್ಕಂತಹ ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಒಂದು ರಾಜಕೀಯವಾಗಿ ಒಂದು ಎಲ್ಲರ ದೃಷ್ಟಿ ಬೀಳಿರತಕ್ಕಂಥ ಕೆ ಜಯಪ್ರಕಾಶ್ ಹೆಗಡೆ ಅವರು ನಮ್ಮ ಜೊತೆಗಿದ್ದಾರೆ. ಇವತ್ತು ಸಭೆಯಲ್ಲಿ ಹೋಗಿ ಮಾತಾಡಿ ಬಂದಿದ್ದಾರೆ. ಜಯಪ್ರಕಾಶ್ ಹೆಗಡೆ ಅವರು, ನಮಸ್ತೆ. ನಮಸ್ತೆ. ಏನಾಯ್ತು ಇವತ್ತಿನ ವಿಕಾಸಸೌಧದಲ್ಲಿ ಲೋಕೋಪಯೋಗಿ ಇಲಾಖೆಯ ಪ್ರಿನ್ಸಿಪಲ್ ಸೆಕ್ರೆಟರಿ ಎದುರು ನಡೆದಂತಹ ಸಭೆಯ ಪರಿಣಾಮ? ಅಲ್ಲಿ ಸ್ಥಳೀಯ ಸಂಘ ಸಂಸ್ಥೆಗಳು, ಟ್ಯಾಕ್ಸಿ ಓನರ್ಸ್, ಕಮರ್ಷಿಯಲ್ ವೆಹಿಕಲ್ ಓನರ್ಸ್ ಅಸೋಸಿಯೇಷನ್ ಅವರು ಎಲ್ಲ ಬಂದಿದ್ರು. ಓಕೆ. ಮತ್ತೆ ಎಂ ಪಿ ಅವರು, ಶ್ರೀನಿವಾಸ್ ಪೂಜಾರಿ ಅವರು, ಎಂ ಎಲ್ ಸಿ, ಮತ್ತೆ ಕುಮಾರ್ ಸ್ವಾಮಿ, ಪ್ರತಾಪ್ ಚಂದ್ರ ಶೆಟ್ಟರು, ನಾವೆಲ್ಲ ಹೋಗಿದ್ದು ಭಗವತಿ ಭಟ್ರು. ಸಮಸ್ಯೆಗಳನ್ನೆಲ್ಲ ಹೇಳ್ತೀವಿ. ಈಗ ಇವತ್ತು K20 ಅಲ್ಲಿ ಕಲೆಕ್ಟ್ ಮಾಡ್ತಾ ಇಲ್ಲ, ಸಾಲಿಗ್ರಾಮ. ಹೌದು ಹೌದು. ಅಲ್ಲಿ ಹಾಗೆ ಅದೇ ರೀತಿಯಲ್ಲಿ K19 ಸುರತ್ಕಲ್ನಲ್ಲಿ ಕಲೆಕ್ಟ್ ಮಾಡ್ತಾರೆ. ಆದ್ರೆ ಸುರತ್ಕಲ್ ಮತ್ತೆ ಮಾಡಿ ಎರಡು ಹತ್ತಿರ ಇದೆ. ಅದರಲ್ಲಿ ಹತ್ತಿರ ಇರೋದ್ರಿಂದ ಯಾವ್ದಾದ್ರು ಒಂದು NIT ಕ್ಷೇತ್ರದಲ್ಲಿ ಸುರತ್ಕಲ್ಲಿ ತೆಗಿತೇವೆ ಅಂತ ಹೇಳ್ತಾರೆ. ಬಟ್ ಸ್ಟಿಲ್ ಸಚ್ ಟೈಮ್ ಅಲ್ಲಿವರೆಗೆ ಎರಡು ಕಡೆಯಲ್ಲಿ ಕಲೆಕ್ಟ್, ಹೋಗುವಾಗ ಒಂದ್ ಕಡೆಯಲ್ಲಿ ಮಾಡಿದ್ರೆ ಬರುವಾಗ ಇನ್ನೊಂದ್ ಕಡೆಯಲ್ಲಿ ಮಾಡಬಹುದು, ಬಿಟ್ಟು ಎರಡು ಕಡೆಯಲ್ಲಿ ಮಾಡಬಾರ್ದು ಅಂತ ಬೇಡಿಕೆ. ಇಲ್ಲಿದ್ರೆ ಅಷ್ಟು ಸಣ್ಣ ಡಿಸ್ಟೆನ್ಸ್ ಗೆ ಎರಡು ಕಡೆಯಲ್ಲಿ ಟೋಲ್ ಕಲೆಕ್ಟ್ ಕೊಡುವಂತದ್ದು ತಪ್ಪಾಗ್ತದೆ ಕಲೆಕ್ಟ್ ಮಾಡುವಂತದ್ದು. ಅದೇ ರೀತಿ ಸಾಲಿಗ್ರಾಮದಲ್ಲಿ ಐರೋಡಿ ಪಾಂಡೇಶ್ವರದವರಿಗೆ ಎಲ್ಲದಕ್ಕೂ ಬರ್ಬೇಕು, ಈ ಕಡೆ ಸಾಲಿಗ್ರಾಮಕ್ಕೂ ಬರ್ಬೇಕು. ಹೌದು ಹೌದು. ಹಾಕಿದಂತ ಜಾಗವೇ ಸೈಂಟಿಫಿಕ್ ಅಲ್ಲ. ಖಂಡಿತ 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 ಹೌದು. ಆದ್ರಿಂದ ಅಲ್ಲಿ ಸರ್ ಟೋಟಲ್ ಕಮರ್ಷಿಯಲ್ ನವರಿಗೂ ಫ್ರೀ ಬಿಡಬೇಕಾಗ್ತದೆ. ಅಲ್ಲ ಬಟ್ ಈಗ ಸಾಸ್ತಾನದಲ್ಲೂ ಕೂಡ K20 ಟೂರಿಸ್ಟ್ ವಾಹನಗಳಿಗೆ ಫ್ರೀ ಬಿಡ್ತಾ ಇಲ್ಲ ಸರ್. ಇಲ್ಲ, ಈಗ ಬಿಡ್ತಾ ಇಲ್ಲ. ಹೌದು, ಅದನ್ನ ಬಿಡಬೇಕು ಅನ್ನುವಂತ ಬೇಡಿಕೆ ಇಟ್ಟಿದೆ. ಕೇರಳದಿಂದ ಬರುವಾಗ ಕೇರಳ ಬಾರ್ಡರ್ ಆದ ಕೂಡಲೇ ಅಲ್ಲಿ ಕಲೆಕ್ಟ್ ಮಾಡ್ತಾ ಇದಾರಂತೆ. ಇನ್ನೊಂದು ಟೋಲ್ ತಲಪಾಡಿಯಲ್ಲಿ. ತಲಪಾಡಿಯಲ್ಲಿ ಹೌದು. ಹಾಗೆ ಬೇಡಿಕೆ ಇಟ್ಟಿದ್ದೇವೆ. ಒಂದು ಅಲ್ಲಿವರೆಗೆ ಆಮೇಲೆ ಏನಾಯ್ತು ಗೊತ್ತಿಲ್ಲ. ಅವ್ರು ಅಲ್ಲಿ ಉತ್ತರವನ್ನ ಹೇಳಿಲ್ಲ. ಪ್ರಿನ್ಸಿಪಲ್ ಸೆಕ್ರೆಟರಿ ಅವ್ರನ್ನೆಲ್ಲ ಕರೆದು ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ ಚೀಫ್ ಜನರಲ್ ಮ್ಯಾನೇಜರ್ ಬಂದಿದ್ರು. ಇಡಿ ಮತ್ತೆ ನವಯುಗದವ್ರು ಬಂದಿದ್ರು. ಅವರನ್ನು ಕೂರ್ಚ್ ನಮ್ಮ ಕಚೇರಿಯಲ್ಲಿ ಮೀಟಿಂಗ್ ಅನ್ನ ಮಾಡಿ ಫೈನಲ್ ಹೇಳ್ತೇವೆ ಅಂತ. ನನಗೆ ಬಂದ ಮಾಹಿತಿಯ ಪ್ರಕಾರ ಯಥಾಸ್ಥಿತಿಯನ್ನು ಕಾಪಾಡಿಕೊಂಡು ತೀರ್ಮಾನ ತಗೊಂಡ ಮೇಲೆ. ಅಲ್ಲ ಈಗ ಯಥಾಸ್ಥಿತಿ ಅಂದ್ರೆ ಈಗ K20 ನೋಂದಣಿಯ ಖಾಸಗಿ ವಾಹನಗಳಿಗೆ, ಸಾರಿ ಟೂರಿಸ್ಟ್ ವಾಹನಗಳಿಗೆ ಕಲೆಕ್ಟ್ ಮಾಡುದು ಅಂತನಾ? ಹೇಗೆ? ಬೆಳಿಗ್ಗೆ ಮಾತಾಡ್ತೇನೆ. ಪಬ್ಲಿಕ್ ಕಮರ್ಷಿಯಲ್ ಬಿಡಬೇಕು, ಖಾಸಗಿ ವಾಹನಕ್ಕೆ ಮಾತ್ರ ಅಲ್ಲ. ಓಕೆ. ಟ್ಯಾಕ್ಸಿ ಅವರಿಗೆ, ಬಸ್ ಅವರಿಗೆ. ಅಲ್ಲಿ ಷಣ್ಮುಖ ಅವರು ಬಂದಿದ್ರು, ನಮ್ಮ ಅಸೋಸಿಯೇಷನ್ ಅಧ್ಯಕ್ಷರು. ಸಂಪೂರ್ಣ ಸಹಕಾರ ಕೊಡುವಂದ್ರೆ ಅವರು ಬಿಡದೇ ಇದ್ರೆ ನಾವು ಸರಕು ಸಾಗಾಟ ಮಾಡುವ ವೆಹಿಕಲ್ ನವರು ಅದನ್ನು ಬಂದ್ ಮಾಡ್ತೇವೆ ಅಂತ ಹೇಳಿದ್ರು. ಬಟ್ ಜಿಲ್ಲಾ ಉಸ್ತುವಾರಿ ಸಚಿವರು ಆ ಸಭೆಯಲ್ಲಿ ಭಾಗವಹಿಸಲಿಲ್ಲ ಅನ್ನುವಂತ ಒಂದು ಮಾತುಗಳು ಕೇಳಿ ಬರ್ತಿದೆ. ಇದಕ್ಕೆ ಆಕ್ಚುಲಿ ಏನು ಸರ್ಕಾರದ ಮಟ್ಟದಲ್ಲಿ ಗಮನ ಸೆಳಿಬೇಕು, ರಾಜ್ಯ ಸರ್ಕಾರ ಮಟ್ಟದಲ್ಲಿ ಗಮನ ಸೆಳಿಬೇಕಾಗಿರತಕ್ಕಂತ ಶಾಸಕರು ಒಂದು ಕಡೆ, ಸಂಸದರು ಒಂದು ಕಡೆ, ಅದನ್ನು ಒಂದು ಕಡೆಗೆ ಇಡೋಣ. ಉಡುಪಿಯಲ್ಲಿ ಒಂದು ಸಭೆಯನ್ನ ಮಾಡಿದ್ರು, ಅದ್ರ ಮಾಹಿತಿ ಏನಂತ ಕೊಡದೆ ಟೋಲ್ ಕಲೆಕ್ಟ್ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಅದನ್ನು ಮಾಹಿತಿ ಕೊಡದೆ ಟೋಲ್ ಕಲೆಕ್ಟ್ ಶುರು ಮಾಡಿದ್ದು ತಪ್ಪಲ್ವಾ ಅಂತ ಕೇಳಿ. ಖಂಡಿತವಾಗಿ. ಕೊನೆ ಪಕ್ಷ ಒಂದು ಮೀಟಿಂಗ್ ಆಗಿ ಇಂತ ಒಂದು ನಿರ್ಧಾರಕ್ಕೆ ಬಂದಿದ್ದೇವೆ. ಅದ್ರ ವರದಿಯನ್ನ ತಂದು ಬಂದ ಮೇಲೆ ಯಾರು ಸ್ಟೇಕ್ ಹೋಲ್ಡರ್ ಇದ್ದಾರೆ, ಕರೆದಿದ್ದಾರೆ ಮುಂಚಿನ ಮೀಟಿಂಗ್ಗೆ, ಅವರಿಗೆ ತಿಳಿಸದೆ ನೇರವಾಗಿ ಪರ್ಮಿಷನ್ ಕೊಟ್ಟು
ಮತ್ತೆ ಇವರು ನಾಳೆ ಕಲೆಕ್ಟ್ ಮಾಡುದಾದ್ರೆ ಇವತ್ತು ರಾತ್ರಿ ಹೇಳುದು, ಸರಿಯಾದ ಮಾಹಿತಿಯನ್ನು ಕೊಡುವಂತದಿಲ್ಲ ಅಂತ. ಅಲ್ಲ ಸರ್, ಈಗ ಈಗ ಅವ್ರು ಏನು ಅಧಿಕಾರಿಗಳು, ರಾಷ್ಟ್ರೀಯ ಇದು ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳಾಗ್ಲಿ, ನವಯುಗ ಅಧಿಕಾರಿಗಳಾಗ್ಲಿ ಏನು ಉತ್ತರ ಕೊಡ್ತಾರೆ ಅಂತ? ಅಲ್ಲ, ನಾನು ಒಂದು ಇದೆ, ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾದವರು ಇವರಿಗೆ ಪರ್ಮಿಷನ್ ಕೊಟ್ಟಾ ಇದೆ ಕಲೆಕ್ಟ್ ಮಾಡ್ಲಿಕ್ಕೆ. ಗವರ್ಮೆಂಟ್ ಆಫ್ ಇಂಡಿಯಾದವರು ಒಪ್ಪಿದ್ದಾರೆ. ಅದು ಹಿಂದಿನ ಸರ್ಕಾರ ಈ ಸರ್ಕಾರದ ಪ್ರಶ್ನೆ ಅಲ್ಲ. ಈಗ ಸರಿ, ಹಿಂದೆ ಆದಂತ ಆದೇಶವನ್ನು ಬದಲಾವಣೆ ಮಾಡಬೇಕಾಗ್ತದೆ. ಹೌದು ಹೌದು, ಆ ಬದಲಾವಣೆ ಮಾಡಬೇಕಾದ್ರೆ ಇವರಿಗೆ ಎಷ್ಟು ನಷ್ಟ ಆಗ್ತದೆ ಅದನ್ನು ಭರಿಸ್ಕೊಡ್ಲಿಕ್ಕೆ ಅವ್ರು ಪುನಃ ಎಕ್ಸ್ಟೆನ್ಷನ್ ಕೇಳ್ಬಹುದು. ಈ 16 ವರ್ಷಕ್ಕೆ ಅವರಿಗೆ ಕಲೆಕ್ಟ್ ಮಾಡ್ಲಿಕ್ಕೆ ಕೊಟ್ಟದಿದ್ರೆ ಬಿಒಟಿ ಬೇಸಿಸ್ ನಲ್ಲಿ, ಪುನಃ ಒಂದು ವರ್ಷವೋ ಎರಡು ವರ್ಷ ಅದನ್ನು ಭರಿಸ್ಲಿಕ್ಕೆ ಕೇಳುವಂತ ಸಾಧ್ಯತೆಗಳಿದೆ. ಒಂದು ವೇಳೆ ರಾಜ್ಯ ಸರ್ಕಾರದ ಅಧಿಕಾರಿಗಳೇ ಅದನ್ನ ನಿಲ್ಸಿ ಅಂತ ಹೇಳಿದ್ರೆ ಅವರು ರಾಜ್ಯ ಸರ್ಕಾರದ ಮೇಲೆ ಕ್ಲೇಮ್ ಮಾಡುವಂತ ಸಾಧ್ಯತೆಗಳಿದೆ. ಅದನ್ನು ಸರಿಪಡಿಸ್ಲಿಕ್ಕೆ ಕನ್ನಡಿಯಲ್ಲಿ ಯಾವ ರೀತಿ ಬದಲಾವಣೆ ತರಬೇಕು ಅನ್ನುವಂಥದ್ದು ಚರ್ಚೆ ಆಗ್ಬೇಕಾಗ್ತದೆ ಅವ್ರ ಮಧ್ಯದಲ್ಲಿ. ಖಂಡಿತ ಖಂಡಿತ ಖಂಡಿತ, ಅದಕ್ಕೊಂದು ಸಾಕಷ್ಟು ಸಮಯ, ಇನ್ನೊಂದು 6 ತಿಂಗಳಾದ್ರೂ ಹೋಗ್ಬೇಕಾಗತ್ತೆ. ಅದಕ್ಕೋಸ್ಕರ ಅಲ್ಲಿಯವರೆಗೆ ಕಲೆಕ್ಟ್ ಮಾಡಬೇಡಿ ಅಂತ, ಈ ಒಂದು ಕಮರ್ಷಿಯಲ್ ವೆಹಿಕಲ್ ಕಲೆಕ್ಟ್ ಮಾಡಬೇಡಿ ಅಂತ ನಮ್ಮ ಬೇಡಿಕೆ. ಓಕೆ ಸರ್, ಥ್ಯಾಂಕ್ ಯು ಸರ್. ಏನೋ ಒಂದು ಇವತ್ತು ಸಭೆ ಆಗಿದೆ, ಅದರಲ್ಲಿ ಯಾವ ನಿರ್ಧಾರಗಳು ಪೂರ್ತಿ ಆಗಿಲ್ಲ ಅನ್ನುವಂಥದ್ದು ವಿಷಾದನೀಯ. ಆದರೂ ಕೂಡ ಒಂದು ನಮ್ಮ ಇಲ್ಲಿಯ ಕರಾವಳಿಯ ಒಂದು ಸಮಸ್ಯೆ ರಾಜ್ಯ ಸರ್ಕಾರದ ಮಟ್ಟಕ್ಕೆ ಮತ್ತು ರಾಷ್ಟ್ರೀಯ ಮಟ್ಟಕ್ಕೆ ಒಂದು ಹೋಗಿದೆ ಅನ್ನುವಂಥದ್ದು ಕೂಡ ಒಂದು ಸ್ವಲ್ಪ ಮಟ್ಟಿನ ಖುಷಿಯನ್ನು ಕೊಟ್ಟಿದೆ. ಖಂಡಿತವಾಗಿ ನಿಮ್ಮೆಲ್ಲ ಮಾಹಿತಿಗಳಿಗಾಗಿ ಧನ್ಯವಾದಗಳು ಸರ್. ನಿಮ್ಮ ಹೋರಾಟಕ್ಕೆ ನಮ್ಮ ಸ್ಪಂದನ ವಾಹಿನಿ ಯಾವತ್ತೂ ಜೊತೆಗಿರ್ತದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಧನ್ಯವಾದಗಳು. ಈಗ ಅದೇ ಹೆಗಡೆ ಹೇಳಿದ್ರಲ್ಲ, ಹಿಂದೆ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಈ ಭಾಗದ ಉಸ್ತುವಾರಿ ಸಚಿವರ ಅಧ್ಯಕ್ಷತೆಯಲ್ಲಿ ಸಭೆ ಆಗಿದೆ. ಅವತ್ತು ಅಧಿಕಾರಿಗಳು ಅಂದರೆ ನಮ್ಮ PWO ಅಧಿಕಾರಿಗಳು ಕ್ಲಿಯರ್ ಹೇಳಿದ್ದಾರೆ. ಈಗ ಕೇಂದ್ರ ಸರ್ಕಾರ ಇರ್ಬೋದು, ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಅವರಿಗೆ ಒಪ್ಪಿಗೆ ಕೊಟ್ಟಿದೆ ಟೋಲ್ ಕಲೆಕ್ಟ್ ಮಾಡಲಿಕ್ಕೆ ಒಂದು ಅಂತ ಮಾತನ್ನು ಅವ್ರು ಹೇಳಿದರು. ಅಲ್ಲಿಯೂ ಅದೇ ಚರ್ಚೆ ಆಯಿತು. ಆದರೆ ಯಾಕೆ ಕೊಟ್ಟಿದ್ದಾರೆ, ಯಾವ ಕಾರಣಕ್ಕೆ ಕೊಟ್ಟಿದ್ದಾರೆ ತಿಳ್ಕೊಳ್ಳುವಾಗ 90% ಕೆಲಸ ಆಗಿದೆ, ಆ ಕಾರಣಕ್ಕಾಗಿ ಕೊಟ್ಟಿದ್ದಾರೆ. ಬಹುಶಃ ಕೇಂದ್ರದ ಮೇಲಿನ ಅಧಿಕಾರಿಗಳು ಅಥವಾ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳು ಈ ಭಾಗಕ್ಕೆ ಬರಲಿಲ್ಲ ಅವರು. ಅವ್ರು ಯಾವಾಗ ಹೇಗೆ ಕಂಡು ಕೊಟ್ಟರಂದರೆ ಇಲ್ಲಿನ ದಾಖಲೆಗಳು ಹೋಗಿದೆ. ಇವರು ಸುಳ್ಳು ದಾಖಲೆಗಳನ್ನ ಸೃಷ್ಟಿ ಮಾಡಿ ಅವರದ್ದೇ ಆದ ಥರ್ಡ್ ಪಾರ್ಟಿ ಇನ್ಸ್ಪೆಕ್ಷನ್ ಸಮಿತಿಯನ್ನು ಒಂದು ಅವರೇ ಟೆಂಡರ್ ಎಲ್ಲ ಕರೆದದ್ದಂತ ಥರ್ಡ್ ಪಾರ್ಟಿಯನ್ನು ಅವರೇ ಒಂದು ರಿಪೋರ್ಟ್ ಕೊಟ್ಟಿದ್ದಾರೆ. ಇಲ್ಲ, ಇಲ್ಲಿ 90% ಕೆಲಸ ಆಗಿದೆ, ಆ ಕಾರಣಕ್ಕಾಗಿ ನೀವು ಅವರಿಗೆ ಟೋಲ್ ಕಲೆಕ್ಟ್ ಮಾಡಲಿಕ್ಕೆ ಆದೇಶ ಕೊಡ್ಬೋದು. ಅವರು ಇವರು ರಿಪೋರ್ಟ್ ನೋಡಿದ್ದಾರೆ, ಅಲ್ಲಿ ಕೊಟ್ಟಿದ್ದಾರೆ. ಆದರೆ ಈ ನಾವೆಲ್ಲ ಕೂತಂತ ನಾನು ಇದ್ದೆ, ಇವರು ಹೆಗಡೆಯವರು ಇದ್ದಾರೆ ಮತ್ತು ಎಲ್ಲ ಹೆಚ್ಚಿನ ಹೋರಾಟಗಾರರು ಇದ್ದಂಥ ಆ ವೇದಿಕೆಯಲ್ಲಿ, ಜಿಲ್ಲಾ ಅಧಿಕಾರಿಗಳ ಕಚೇರಿ ಅಲ್ಲಿ ಆದಂಥ ವೇದಿಕೆಯಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರು ಹೇಳಿದರು, ನಾಳೆ ಇನ್ನು ಒಂದು ವಾರದಲ್ಲಿ ನೀವು ನನಗೆ ವರದಿ ಕೊಡಬೇಕು. ಯಾರಿಗೆ? PWO ಉನ್ನತ ಅಧಿಕಾರಿಗೆ ಆದೇಶ ಮಾಡಿದರು. ನೀವು ಹೈವೇ ಹೆದ್ದಾರಿಯ ಅಧಿಕಾರಿ ಒಟ್ಟಿಗೆ ಸೇರಿಕೊಂಡು ಎಷ್ಟು ಕಾಮಗಾರಿ ಆಗಿದೆ ಅದನ್ನು ವರದಿ ಕೊಡಬೇಕು. ಇಲ್ಲ, ಅವರಲ್ಲೇ ಕ್ಲಿಯರ್ ಮಾಡಿದರು, ಅವರು ಅಲ್ಲೇ ಬಾಯಿ ಹೇಳಿಕೆಯನ್ನು ಕೊಟ್ಬಿಟ್ರು ಆ ಅಧಿಕಾರಿ. ಇಲ್ಲ ಸರ್, ಇದು 80% ಒಳಗಿದೆ, ಆಗಲಿಲ್ಲ, ಬೇಡ, ನೀವು ಒಂದು ದಾಖಲೆ ಸಮೇತವನ್ನು ಕೊಡಿ ಅಂತ ಹೇಳಿದರು. ಓಕೆ ಓಕೆ ಹೇಳಿ, 2 ದಿವಸದಲ್ಲಿ ಟೋಲ್ ಕಲೆಕ್ಟ್ ಆಗಿದೆ. ರಾಜೇಶ್ ಕಾವೇರಿ, ರಾಜೇಶ್ ಕಾವೇರಿ ಇವತ್ತಿನ ಈ ಸಭೆಯಲ್ಲಿ ಭಾಗವಹಿಸಿದಂಥ ಇನ್ನೊಬ್ಬ ನಮ್ಮ ಹೋರಾಟದ ಪ್ರಮುಖ ರೂವಾರಿ ಪ್ರತಾಪ್ ಶೆಟ್ಟಿ ಅವರು ನಮ್ಮ ಜೊತೆಗಿದ್ದಾರೆ. ಪ್ರತಾಪ್ ಶೆಟ್ಟಿ, ನಮಸ್ತೆ. ನಮಸ್ತೆ. ಏನಾಯ್ತು ಸರ್ ಇವತ್ತಿನ ಕಾರ್ಯಕ್ರಮ? ಅಲ್ಲಿ ಇವತ್ತಿನ ಕಾರ್ಯಕ್ರಮದಲ್ಲಿ ಎಲ್ಲಾ ಜನಪ್ರತಿನಿಧಿಗಳು ನಮ್ಮೊಟ್ಟಿಗೆ ಭಾಗಿಯಾಗಿದ್ರು. ಮುಖ್ಯವಾಗಿ ಶೋಭಾ ಕರಂದ್ಲಾಜೆ ಅವರು, ಮಾಜಿ MP ಆದಂತ ಜಯಪ್ರಕಾಶ್ ಹೆಗ್ಡೆ ಅವರು, ಸರಿ, ಶ್ರೀನಾಥ್ ಪೂಜಾರಿ. ಮತ್ತೆ ಇವರು ಬಂದಿಲ್ವೇ? ಪ್ರಮುಖವಾಗಿ ಬರಬೇಕಾದ ಒಂದು ವ್ಯಕ್ತಿ ಬರಲಿಲ್ವಲ್ಲ, ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು? ಜಿಲ್ಲಾ ಉಸ್ತುವಾರಿ ಸಚಿವರು ಬರಲಿಲ್ಲ, ಆದ್ರೆ ಎಲ್ಲ ಬಂದ ಇವರು ಮಾಜಿ ಶಾಸಕರಾದಂತ ರಘುಪತಿ ಭಟ್ರ ಅವರು, ಪ್ರತಾಪ್ ಚಂದ್ರ ಶೆಟ್ಟಿ ಅವರು, ಎಲ್ಲರೂ ಕೂಡ ನಮ್ಮ ಪರವಾಗಿ ಒಳ್ಳೆಯ ವಾದವನ್ನು ಮನ್ನಿಸಿದ್ದಾರೆ, ಒಳ್ಳೆಯ ಚರ್ಚೆ ಆಗಿದೆ. ಕೊನೆಗೆ ಯಾರು ಕೂಡ ಅದ್ರ ಬಗ್ಗೆ ಉತ್ತರ ಕೊಡುವವರು ಇರ್ಲಿಲ್ಲ. ಕೊನೆಗೆ ಪಟ್ಟು ಹಿಡಿದು ನೀವು ಇದಕ್ಕೆ ಆನ್ಸರ್ ಕೊಡ್ಬೇಕು ಅಥವಾ ಏನಂತ ಏನ್ ಮಾಡ್ತೀರಿ ಅಂತ ಹೇಳ್ಬೇಕು ಅನ್ನುವಂತ ಒಂದು ಇದಾಯ್ತು. ನಾವೊಂದು ತುಂಬಾ ಸ್ವಲ್ಪ ಬಿರುಸಿ ಬಿಸಿ ಬಿಸಿ ವಾತಾವರಣ ಆಯ್ತು. ಅದ್ರ ಕೊನೆಗೆ ಇವರು ನಮ್ಮ PWO ಚೀಫ್ ಸೆಕ್ರೆಟರಿ ಅವರು ಒಂದು ಹಂತಕ್ಕೆ ಅದನ್ನ ಅವರನ್ನ ಎಲ್ಲ ಅಧಿಕಾರಿಗಳನ್ನ ಮತ್ತೊಮ್ಮೆ ಸಭೆ ಮಾಡಿ ನಮ್ಮನ್ನೆಲ್ಲ ಹೊರಗೆ ಕಳಿಸಿ ಅವರದ್ದೇ ಒಂದು ಸಭೆ ಮಾಡಿದ್ರು. ಅದೇ ಸುಮಾರು ತುಂಬಾ ಹೊತ್ತು ಆ ಸಭೆ ಕಂಟಿನ್ಯೂ ಆಗಿದ್ರಿಂದ ನಾವು ಕೊನೆಗೆ ವಾಪಸ್ ಬರ್ಬೇಕಾಯ್ತು. ಅಲ್ಲ, ಈಗ ಆ ಸಭೆಯಲ್ಲಿ ಏನಾಯ್ತು ಅಂತ ನಿಮಗೆ ಗೊತ್ತಾಗಿಲ್ವಾ? ಆ ಸಭೆಯಲ್ಲಿ ನಮ್ಮ ಚೀಫ್ ಸೆಕ್ರೆಟರಿ ಅವರು
ಒಂದು ಆದೇಶ ಮಾಡಿದ್ದಾರೆ, ಎಲ್ಲ ಯಾವುದು ಕಂಪ್ಲೀಟ್ ಆಗುವ ತನಕ, ವರ್ಕ್ ಕಂಪ್ಲೀಟ್ ಆಗುವ ತನಕ KA-20 ಮತ್ತೆ KA-19 ವಾಹನಗಳಿಗೆ ಯಾವುದೇ ಟೋಲ್ ಅನ್ನು ತಕೊಳ್ಬಾರದು ಅನ್ನುವಂತ ಸೂಚನೆಯನ್ನ ನೀಡಿದ್ದಾರೆ ಅಂತ ಬಂದಿದೆ. ಈಗ ಏನು ಸಿದ್ಧರಿದ್ದಾರೆ, KA-20 ವಾಹನಗಳಿಗೆ ಯಾವುದೇ ವಾಹನಗಳಿಗೆ ಟೋಲ್ ತಕೊಳ್ಬಾರ್ದು ಅಂತ. ಓಕೆ, ನೀವು ಎಷ್ಟು ಜನ ಹೋಗಿದ್ರಿ ಇಲ್ಲಿಂದ ಕರಾವಳಿಯಿಂದ? ನಾವು ಸಾಸ್ತಾನ ಭಾಗದಿಂದಲೇ ನಾವು ಒಂದು 15 ಜನ ಹೋಗಿದ್ದೇವೆ. ಓಕೆ, ಉಡುಪಿ ಇದರಿಂದ ದೇವಿ ಪ್ರಸಾದ್ ಮತ್ತೆ ಶೇಖರ್ ಹೆಜಮಾಡಿ ಮತ್ತೆ ಕಾಪು, ಒಟ್ಟಾರೆ ಒಂದು 50 ಜನ ಹೋಗಿದ್ರ? ಒಂದು 30-40 ಅವರು ಮತ್ತೆ ತಲಪಾಡಿಯಿಂದ ಬಂದಿದ್ರು, ಒಟ್ಟಿಗೆ ನಾವೊಂದು 50-60 ಜನ ಸೇರಿದ್ರು. ಓಕೆ ಓಕೆ, ಥ್ಯಾಂಕ್ ಯು ಪ್ರತಾಪ್ ಶೆಟ್ಟಿ ಅವರೇ, ತಮ್ಮೆಲ್ಲ ಮಾಹಿತಿಗಳಿಗಾಗಿ ಧನ್ಯವಾದಗಳು. ಏನು ಎರಡು ವಿಚಾರಗಳು ರಾಜೇಶ್ ಅವರು, ನಿಮ್ಮ ಮಾತು ಮುಂದುವರಿಸಲಿಕ್ಕೆ ಮೊದಲು ಎರಡು ವಿಚಾರಗಳು ನಮಗೆ ಬಂದಿದೆ ಈಗ. ಒಂದು, ಜಯಪ್ರಕಾಶ್ ಅವರು ಏನು ಹೇಳಿದ್ದಾರೆ, ಸ್ಥಳೀಯ ವಾಹನಗಳನ್ನು ಈ ಹಿಂದೆ ಈ ಸರ್ಕಾರವೋ ಈ ಹಿಂದಿನ ಸರ್ಕಾರವೋ ಮಾಡಿಕೊಂಡ ಒಪ್ಪಂದದ ಪ್ರಕಾರ ಸ್ಥಳೀಯ ವಾಹನಗಳಿಗೂ ಸೇರಿಸಿ ಟೋಲ್ ಸಂಗ್ರಹ ಮಾಡೋದು 16 ವರ್ಷ ಅಂತ. ಸೊ ಈಗ ಏನು ಅಂತ ಕೇಳಿದ್ರೆ, ಸ್ಥಳೀಯ ವಾಹನಗಳ ಸುಂಕವನ್ನು ಬಿಡುಗಡೆ ರಿಯಾಯಿತಿ ಮಾಡಬೇಕಾದ್ರೆ ಬಹುಶಃ ಕಾನೂನಿನಲ್ಲಿ ಮಾಡಿಕೊಂಡು ಒಪ್ಪಂದಕ್ಕೆ ಒಂದು ಬದಲಾವಣೆ ತರಬೇಕು. ಅದಾದಾಗ ಏನು ಸುಂಕ ವಸೂಲಿ ಮಾಡುವಂಥ ಸಮಯಾವಕಾಶಗಳನ್ನ ಕೂಡ ಹೆಚ್ಚು ಮಾಡಬೇಕಾದೀತು ಅನ್ನೋಂಥಕ್ಕೂ ಒಂದು ಟೆಕ್ನಿಕಲ್ ಇದನ್ನು ಲೂಪ್ ಹೋಲನ್ನು ಅವರು ಹೇಳಿದರು. ಸೊ ಇವರು ಏನು ಹೇಳಿದ್ದಾರೆ, ಕಾಮಗಾರಿ ಸಂಪೂರ್ಣ ಮುಗಿಯದೆ ಯಾವುದೇ ಕಾರಣಕ್ಕೂ ಟೋಲ್ ಸಂಗ್ರಹ ಮಾಡಬಾರ್ದು ಅನ್ನುವಂಥದ್ದು. ಬಹುಶಃ ಇದು ಎರಡು ವಿಚಾರಗಳು ಬಹಳ ಪ್ರಮುಖವಾದ ವಿಚಾರ, ನಿಮ್ಮ ಬೇಡಿಕೆಯಲ್ಲೂ ಕೂಡ ಇದ್ದಿರೋದು. ಸೊ ಇದ್ರ ಬಗ್ಗೆ ತಾವು ಏನು ಹೇಳ್ತೀರಿ ಅಂತ? ಒಂದು, ಅವರು ಅಗ್ರಿಮೆಂಟನ್ನು ಹ್ಯಾಕ್ ಮಾಡ್ಕೊಂಡ್ರೆ ನಮಗೆ ಗೊತ್ತಿಲ್ಲ. ಎಲ್ಲ ಕಡೆಗಿದ್ದಂಥ ಕಂಡೀಷನ್ ನಾವು ಕೇಳ್ತೇವೆ, ಕಾಮಗಾರಿ ಚೆನ್ನಾಗಿದೆ ಅದೆಲ್ಲ ಒಪ್ಕೊಳ್ತೇವೆ, ಟೋಲನ್ನು ಕೊಡಬೇಕು ಅದು ಸರಿ ಇದೆ ಮಾತು. ಯಾಕಂದರೆ ಅವರು ಹಿಂದೆ ಎಲ್ಲ ಸರ್ಕಾರಗಳೇ ಕಾಮಗಾರಿಯನ್ನು ಮಾಡಿ ಟೋಲನ್ನು ಸಂಗ್ರಹ ಮಾಡಲಿಕ್ಕೆ ಬೇರೆ ಬೇರೆ ಸಂಸ್ಥೆ ಕೊಡ್ತಾ ಇತ್ತು. ಇದು ಹಾಗಲ್ಲ, ಇದು ನವಯುಗದವರೇ ಅವರ ಬಂಡವಾಳನ್ನು ಹಾಕಿ ಇಂದಿಷ್ಟು ವರ್ಷಗಳು ಅದರ ಆದಾಯವನ್ನು ತಗೊಂಡು ಮತ್ತೆ ಸರ್ಕಾರಕ್ಕೆ ದೇಶಕ್ಕೆ ಬಿಟ್ಟುಕೊಡುವಂಥ ವ್ಯವಸ್ಥೆ ಇದು. ಆದರೆ ಇಲ್ಲಿ ಏನು ಅಗ್ರಿಮೆಂಟ್ ಆಗಿದೆ ಅಂತ ಹೇಳಿದರೆ, ಅವರು KA-20 ಕೊಡೋದಿಲ್ಲ, ಯಾರಿಗೂ ಉಚಿತವಾಗಿ ಕೊಡೋದಿಲ್ಲ, ಬಹುಶಃ ಕೆಲವು ತುರ್ತಾಗಿ ಆಂಬುಲೆನ್ಸ್ಗಳಿಗೆ ಬೇರೆ ಬೇರೆ ಸರ್ಕಾರಿ ವಾಹನಗಳಿಗೆ ಮಾತ್ರ ಬಿಟ್ಟು ಉಳಿದ ಎಲ್ಲರಿಗೂ KA-20 ಇರ್ಬೋದು KA-19 ಇರ್ಬೋದು ಎಲ್ಲ ವೆಹಿಕಲ್ಗಳಿಗೂ ಚಾರ್ಜ್ ಮಾಡುವಂಥ ಅಗ್ರಿಮೆಂಟ್ ಮಾಡ್ಕೊಂಡಿದ್ದಾರೆ ಅನ್ನುವಂಥ ಮಾಹಿತಿ ಬಂತು. ಹೌದು, ಇನ್ನೊಂದು ಅವರು 16 ವರ್ಷ 20 ವರ್ಷ ಅವತ್ತು ಯಾರು ಕೇಳ್ತಾರೆ? ಇದಕ್ಕೊಂದು ಉದಾಹರಣೆ ನಾನು ಕೊಡ್ತೇನೆ. ಇದೇ ನಮ್ಮ ಪಕ್ಕದ ಜಿಲ್ಲೆಯಾದ ಉತ್ತರ ಕನ್ನಡದಲ್ಲಿ ಹೊನ್ನಾವರದಲ್ಲಿ ಶರಾವತಿಗೆ ಒಂದು ಸೇತುವೆ ಇತ್ತು, ಅಲ್ಲಿ ಟೋಲ್ ಅನ್ನು ಸಂಗ್ರಹ ಮಾಡ್ತಾ ಇದ್ರು. ಒಂದು 10 ವರ್ಷಗಳ ಕಾಲ ಆದ್ರೂ ಅದು ಮುಗಿಲಿಲ್ಲ. ಈ ಭಾಗದಿಂದ ಹೋಗುವಂತ ಎಲ್ಲ ಲಾರಿಗಳಿಗೆ ತೊಂದರೆ ಆಗ್ತಿತ್ತು. ಅಲ್ಲಿ 30 ವರ್ಷಗಳ ಕಾಲ ನಡೆದಿತ್ತು. ಹೌದು, ಈ ಭಾಗದಿಂದ ಹೋಗುವಂತ ಎಲ್ಲ ಲಾರಿಗಳು ತೊಂದರೆ ಇತ್ತು. ಆದ್ರೆ ಆ ಭಾಗದಲ್ಲಿ ಹೊನ್ನಾವರದಲ್ಲಿ ಅಥವಾ ಆ ಉತ್ತರ ಕನ್ನಡದಲ್ಲಿ ಅದು ಹೋರಾಟ ಮಾಡುವಂತ ಜನರು ಇರಲಿಲ್ಲ. ಎಲ್ಲ ಇದೆ ಈ ಕೇಳಿಕೊಂಡು ಸ್ವಲ್ಪ ಮಾತಾಡೋದು ಹೋಗ್ತಿದ್ರು. ಆದರೆ ಕುಂದಾಪುರದ ಲಾರಿ ಮಾಲೀಕರು ಅವತ್ತಿನ ಒಂದು 100 ಜನರ ಒಟ್ಟು ಹೋಗಿ ಆ ಟೋಲ್ ಅಂದರೆ ಈ ರೀತಿಯ ಟೋಲ್ ಆಗಿರಲಿಲ್ಲ, ಚಿಕ್ಕದಾಗಿ ಟೋಲ್ ಇತ್ತು, ಜನ ಇತ್ತುಕೊಳ್ತೀವಿ ಸಂಗ್ರಹ ಮಾಡ್ತೀವಿ ಮ್ಯಾನುವಲ್ ಆಗಿ. ಆ ಟೋಲನ್ನು ಕಿತ್ತಾಕಿ ಎಲ್ಲ ಲಾರಿಗಳನ್ನು ಹೋಗುವಂತ ಅವಕಾಶ ಮಾಡಿಕೊಟ್ಟು ಓಕೆ, ಅವತ್ತಿನಿಂದ ಇವತ್ತಿನವರೆಗೆ ಆ ಟೋಲ್ ಸಂಗ್ರಹ ನಿಂತೋಯ್ತು. ಓಕೆ, ಇದು ಮುಂದೆ ಹಾಗೆ ಇಲ್ಲಿಯೂ ಹಾಗೆ ಬಹುಶಃ 20 ವರ್ಷ ಆದಮೇಲೆ ಮುಂದಿಗೆ ಬರುವಂಥ ಜನರೇಷನ್ ಆ ಹೋರಾಟ ಮಾಡಬೇಕಾಗತ್ತೆ. ನಮ್ಮ ಹೋರಾಟ ಅವತ್ತು ಅದಲ್ಲ, ಈಗ ನಮ್ಮ ಹೋರಾಟ ಏನಿದ್ರು KA-20 ಅಲ್ಲ. ಒಂದು ರಾಜೇಶ್ ಅವರು, ನಿಮ್ಮ ಹೋರಾಟದ ಬಗ್ಗೆ KA-20 ಬಗ್ಗೆ ನಾವು ನಮ್ಮ ಚರ್ಚೆಯನ್ನು ಮುಂದುವರಿಸೋಣ. ವೀಕ್ಷಕರೇ, ನಾವು ಚರ್ಚೆಯನ್ನು ಮುಂದುವರಿಸ್ತೇವೆ, ಅದಕ್ಕಿಂತ ಮೊದಲು ತೆಗೆದುಕೊಳ್ತೇವೆ ಒಂದು ಪುಟ್ಟ ವಿರಾಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿದ್ಧಾಸ್ ದಿ ಅಲ್ಟಿಮೇಟ್ ಹೋಮ್ ಶಾಪಿಂಗ್, ಜಿಎಲ್ ಟ್ರೇಡ್ ಸೆಂಟರ್ ಪುತ್ತೂರ್, ಸಿಟಿ ಆರ್ಕೇಡ್ ಬೆಂದೂರ್ವೆಲ್ ಮ್ಯಾಂಗ್ಲೋರ್ ಅಂಡ್ ಹಿಮಾಲಯ ಪ್ರೆಸ್ಟೀಜ್ ಉಡುಪಿ ಮಣಿಪಾಲ್ ಮೇನ್ ರೋಡ್ ಉಡುಪಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿದ್ಧಾಸ್ ದಿ ಅಲ್ಟಿಮೇಟ್ ಹೋಮ್ ಶಾಪಿಂಗ್, ಜಿಎಲ್ ಟ್ರೇಡ್ ಸೆಂಟರ್ ಪುತ್ತೂರ್, ಸಿಟಿ ಆರ್ಕೇಡ್ ಬೆಂದೂರ್ವೆಲ್ ಮ್ಯಾಂಗ್ಲೋರ್ ಅಂಡ್ ಹಿಮಾಲಯ ಪ್ರೆಸ್ಟೀಜ್ ಉಡುಪಿ ಮಣಿಪಾಲ್ ಮೇನ್ ರೋಡ್ ಉಡುಪಿ.
ಬ್ರೇಕ್ನ ಬಳಿಕ ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ವೀಕ್ಷಕರೇ. ಏನು ಇವತ್ತಿನ ಟೋಲ್ ಗೇಟ್ ಪ್ರವಾಸನಗಳು ಏನು ನಡೀತಾ ಇದೆ, ಏನು ನವಯುಗ ಕಂಪನಿ ಮತ್ತು ಸರ್ಕಾರ, ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ, ಜಿಲ್ಲಾಡಳಿತ ಹಾಗೂ ಸ್ಥಳೀಯ ನಾಗರಿಕರ ನಡುವಿನ ಏನು ಗುದ್ದಾಟಗಳು ನಡೀತಾ ಇದೆ. 2011 ಆರಂಭಗೊಂಡಂತಹ ಈ ಏನು ಚತುಷ್ಪಥ ಕಾಮಗಾರಿಯ ಪ್ರಪೋಸಲ್ ಅಪ್ರೂವಲ್ ಏನಿತ್ತು, ಅಲ್ಲಿಂದ ಇಲ್ಲಿವರೆಗೆ ಸುದೀರ್ಘವಾದಂತಹ 7-6 ವರ್ಷಗಳ ಕಾಲದ ಏನು ಕಾಮಗಾರಿ ಈಗಲೂ ಕೂಡ ಅಪೂರ್ಣವಾಗಿದ್ದ ಹಾಗೆಯೇ, ಜನಸಾಮಾನ್ಯರ ಸಮಸ್ಯೆಗಳನ್ನು ನಿರ್ಲಕ್ಷ್ಯ ಮಾಡಿ ಜಿಲ್ಲಾಡಳಿತ ಸರ್ಕಾರಗಳ ಏನು ಅವರವರ ಒಳಗಿನ ಒಂದು ಒಪ್ಪಂದ, ನವಯುಗ ಕಂಪನಿ ಮತ್ತು ಕೇಂದ್ರ ಸರ್ಕಾರ ಹಾಗೂ ಜಿಲ್ಲಾಡಳಿತಗಳ ಒಳಾಂತರದ ಒಪ್ಪಂದಗಳ ನಡುವೆ ಟೋಲ್ ಸಂಗ್ರಹಕ್ಕೆ ಏನು ಚಾಲನೆ ಸಿಕ್ಕಿದೆ. ಇದ್ರ ಬಗ್ಗೆ ಸಾಕಷ್ಟು ಹೋರಾಟಗಳು ನಡೆದಿದೆ. ನಾವೊಂದು ಗಮನಿಸಬೇಕು, ಏನು 2001 ಈ ಅಪ್ರೂವಲ್ ಆದಾಗ, ನಾವು ಈಗ ಇಲ್ಲಿ ಹೇಳಲೇಬೇಕಾಗತ್ತೆ, ಅಪ್ರೂವಲ್ ಆದಾಗ ಒಂದು ಎಕ್ಸ್ಪ್ರೆಸ್ ಹೈವೇ ಮಾಡಿ ನಮಗೆ ಈ ಏನು ರಾಷ್ಟ್ರೀಯ ಹೆದ್ದಾರಿಯನ್ನು ಹಾಗೆ ಉಳಿಸಿಕೊಡಿ ಅನ್ನುವಂಥ ಒಂದು ಕೂಗು ಕೇಳಿ ಬಂದಿತ್ತು. ಆದರೆ ಆವಾಗ ಜನರಿಗೆ ಈ ಸಮಸ್ಯೆಯ ಕೊರತೆ, ಜ್ಞಾನದ ಕೊರತೆಯಿಂದಾಗಿ ಇಲ್ಲ ಇದು ಇಲ್ಲಿ ಆಗಬೇಕು ಅನ್ನುವಂಥ ಕೂಡ ಕೂಗು ಬೆಂಬಲಗಳು ಕೂಡ ಸ್ಥಳೀಯ ಜನರಿಂದ ಬಂದಿತ್ತು. ಆ ಹಿನ್ನೆಲೆಯಲ್ಲಿ ಈ ರಸ್ತೆಯ ಚತುಷ್ಪಥೀಕರಣ ನಡೀಲಿಕ್ಕೆ ಶುರುವಾದ ಮೇಲೆ ಒಂದಲ್ಲ ಒಂದು ಸಮಸ್ಯೆಗಳನ್ನು ನಮ್ಮ ಜನ ಅನುಭವಿಸ್ತಾನೆ ಬಂದಿದ್ದಾರೆ. ಅದೇನಿರಲಿ, ಕೆಟ್ಟ ಮೇಲೆ ಬುದ್ಧಿ ಬಂತು ಅನ್ನುವಂಥ ಗಾದೆ ಏನು ಹೇಳುತ್ತೆ, ಅದೇ ರೀತಿ ನಾವು ಇವತ್ತು ಕಷ್ಟಗಳ ಸರಮಾಲೆಗಳನ್ನು ಅನುಭವಿಸ್ಕೊಂಡು ಬಂದಿದ್ದೇವೆ. ನಮ್ಮ ಜೊತೆಗೆ ಮುಖ್ಯ ಅತಿಥಿಗಳಾಗಿ ರಾಜೇಶ್ ಕಾವೇರಿ ಅವರು ಇದ್ದಾರೆ. ರಾಜೇಶ್ ಕಾವೇರಿ ಅವರೇ, ತಾವು ಹೇಳ್ತಾ ಇದ್ದೀರಿ K20 ಖಾಸಗಿ ವಾಹನ ಮತ್ತು ಟೂರಿಸ್ಟ್ ವಾಹನ, ಅದರ ಬಗ್ಗೆ ಪ್ಯಾಸೆಂಜರ್ ವಾಹನ, ಇದ್ರ ಬಗ್ಗೆ ತಾವು ಮಾತಾಡ್ತಾ ಇದ್ದೀರಿ. ವಿರಾಮಕ್ಕೆ ಮೊದಲು ಅದನ್ನು ದಯವಿಟ್ಟು ಮುಂದುವರಿಸಿ ಸರ್. ಅಲ್ಲ ಸರ್, ನಾವು ಹೋರಾಟ ಮಾಡೋದಿದ್ರೆ ಅವ್ರಿಗೆ ಕೊಡಿ, ಇವ್ರಿಗೆ ಕೊಡಿ, ಇನ್ನು 4 ಜನರಿಗೆ ಕೊಡಿ ಅನ್ನೋಂಥದ್ದಲ್ಲ. ಇಡೀ ಜಿಲ್ಲೆಯ K20 ವಾಹನಗಳಿಗೆ ತಗೊಳ್ಬಾರ್ದು, ಫ್ರೀ ಬಿಡಬೇಕು ಅನ್ನೋದು ಅವತ್ತಿನಿಂದ ಇವತ್ತು. ಬಹುಶಃ ನಾಳೆಗೆ ಪ್ರತಿಭಟನೆ ಮತ್ತೆ ದೊಡ್ಡ ಪ್ರಮಾಣದಲ್ಲಿ ಆಗ್ಬೋದು, ಯಾಕಂದರೆ ಈಗಾಗಲೇ ಬೆಂಗಳೂರಿಗೆ ಹೋದಂಥ, ಬಹುಶಃ ನನಗೆ ಕಾರಣಾಂತರಿಂದ ಹೋಗ್ಲಿಕ್ಕಾಗಲಿಲ್ಲ. ನನಗೆ ಸಂಜೆ ಹೊತ್ತಿಗೆ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದ ಲಾರಿ ಮಾಲೀಕರ ಸಂಘದ ರಾಷ್ಟ್ರೀಯ ಅಧ್ಯಕ್ಷ ಷಣ್ಮುಖಪ್ಪ ಫೋನ್ ಮಾಡಿದ್ದಾರೆ, ಯಾವ ಕಾರಣಕ್ಕೂ ಹೋರಾಟವನ್ನು ನಿಲ್ಲಿಸ್ಬೇಡಿ, ನಾನು ಬರ್ತೇನೆ ಉಡುಪಿ ಜಿಲ್ಲೆಗೆ, ನಾನು ಬರ್ತೇನೆ ಹೋರಾಟವನ್ನು ಮಾಡುವ ಅನ್ನುವಂಥದ್ದು. ಬಹುಶಃ ಇವತ್ತು ಇಲ್ಲಿಂದ ಹೋದಂಥ ಜನಪ್ರತಿನಿಧಿಗಳು, ನಮ್ಮ ಹೋರಾಟ ಸಮಿತಿಯ ಸದಸ್ಯರು ಇವತ್ತು ಎಲ್ಲರೂ ಫೋನ್ ಮಾಡಿದ್ದಾರೆ. ನಾಳೆಗೆ ಒಂದು ಪತ್ರಿಕಾಗೋಷ್ಠಿಯನ್ನು ಆಗ್ಬೋದು, ಮಾಡ್ತಾರೆ ಅವರು, ಮಾಡಿದ ಮೇಲೆ ಮತ್ತೆ ನಮ್ಮ ಹೋರಾಟವನ್ನು, ಯಾವ ಕಾರಣಕ್ಕೆ ಇವತ್ತು ಪ್ರಿನ್ಸಿಪಲ್ ಸೆಕ್ರೆಟರಿ ಏನೇ ಡಿಸಿಷನ್ ಕೊಡಲಿ, ಏನೇ ಆದೇಶ ಮಾಡಲಿ, ಅದು ಕೊಡ್ತಾರೋ ಫ್ರೀ ಬಿಡ್ತಾರೋ ಮತ್ತೊಂದು ಮಾಡಲಿ, ಆದರೆ ನಮ್ಮ ಹೋರಾಟ ನಿಲ್ಲೋದಿಲ್ಲ. ನಮ್ಮ ಹೋರಾಟ ಎಲ್ಲಿಯವರೆಗೆ ಕೇಳಿದರೆ, K20 ವಾಹನಕ್ಕೆ, ಎರಡು ರೀತಿಯ ವಾಹನಕ್ಕೆ, K20 ವಾಹನಕ್ಕೆ ಉಚಿತವಾಗಿ ಈ ಹೆದ್ದಾರಿಯಲ್ಲಿ ತಿರುಗಾಡಲಿಕ್ಕೆ ಅವಕಾಶ ಮಾಡಿಕೊಡಬೇಕು ಅನ್ನುವಂಥದ್ದು. ಬಹುಶಃ ನಾನು ಇನ್ನೂ ಮುಂದುವರಿಸಿ ಹೇಳಲಿಕ್ಕೆ ಇಷ್ಟಪಡ್ತೇನೆ, ನಮ್ಮ ಹೋರಾಟಕ್ಕೆ ಇವತ್ತು ಬೆಂಗಳೂರಿನಲ್ಲಿ ಒಳ್ಳೆಯ ಸಪೋರ್ಟ್ ಸಿಕ್ಕಿತ್ತು ಎನ್ನುವಂಥ ಮತ್ತು ಪ್ರಥಮವಾಗಿ ಹೇಳಿದೆ. ಇವತ್ತು ಹಾಗಲ್ಲ, ಹಿಂದೆ 4-5 ತಿಂಗಳ ಹಿಂದೆ ಮಾಡುವಾಗ ಅಲ್ಲಲ್ಲಿ ನಮಗೆ ಶಕ್ತಿ ಕೊಡುವಂಥ ಜನ ಇದ್ದಿದ್ದರು. ಆದರೆ ಇವತ್ತು ಎಲ್ಲ ಸ್ಥಳೀಯ ಸಂಸ್ಥೆಗಳಲ್ಲಿ, ಪಂಚಾಯತ್ ಇರ್ಬೋದು, ಪುರಸಭೆಗಳಿರ್ಬೋದು, ಅಲ್ಲಿಯೂ ಸಹ ನಿರ್ಣಯ ಮಾಡುವಂಥ ಮಾತನ್ನು ಕೇಳಿ ಬರ್ತದೆ. ಮೊನ್ನೆ ಪುರಸಭೆ, ಕುಂದಾಪುರ ಪುರಸಭೆಯಲ್ಲಿ ಅಲ್ಲಿನ ಸದಸ್ಯರಾದ ರವಿರಾಜ್ ಕಾರ್ವಿಯವರು ಈ ಮಾತನ್ನು ಉಲ್ಲೇಖ ಮಾಡಿದರು. ಕಾಮಗಾರಿ ಪೂರ್ಣವಾಗದೆ ಟೋಲನ್ನು ಸಂಗ್ರಹ ಮಾಡಬಾರ್ದು ಅನ್ನುವಂಥದ್ದ ಹೇಳಿದಾಗ ಸರ್ವ ಸದಸ್ಯರು ಪಕ್ಷ ಭೇದ ಮರೆತು ಸರ್ವ ಸದಸ್ಯರು ಅದಕ್ಕೆ ಸಪೋರ್ಟ್ ಮಾಡಿದ್ದಾರೆ. ಬಹುಶಃ ಅಂಥ ನಿರ್ಣಯಗಳು ಎಲ್ಲ ಸ್ಥಳೀಯ ಸಂಸ್ಥೆಗಳಾಗ್ತದೆ. ನನಗೆ ಈಗಾಗಲೇ ಫೋನ್ ಬಂದದನ್ನು ಕೇಳಿದರೆ ಗೊತ್ತಾಗತ್ತೆ ನಿಮಗೆ, ಅಷ್ಟು ಆಕ್ರೋಶ ಇದೆ. ಇದರೊಟ್ಟಿಗೆ ಅಪಘಾತಗಳ ಸಂಖ್ಯೆಯೂ ಜಾಸ್ತಿ ಆಗ್ತದೆ. ನಿನ್ನೆ ಸಂಜೆ 8 ರಾತ್ರಿಗೆ ಕುಂದಾಪುರದ ಮೂರ್ಕೈಯಲ್ಲಿ ಬಸ್ ಒಂದು ತಾಗಿ ಒಂದು 23 ವರ್ಷದ ಹುಡುಗ ತಿರುಗಿ ಹೋಗಿದ್ದಾನೆ. ಇದು ಸಂಖ್ಯೆ ಜಾಸ್ತಿ ಆಗ್ತಿರೋಂದರೆ ಅವರು ವ್ಯವಸ್ಥಿತವಾಗಿ ಮಾಡಲಿಲ್ಲ, ಅದಕ್ಕೆ ಒಂದು ಉದಾಹರಣೆ. ಇದು ದಿನದಿನ ಈಗ ಆಗ್ತಾ ಹೋದರೆ ಯಾವ ಕಾರಣಕ್ಕೂ ಇಲ್ಲಿ ಪೂರ್ಣವಾಗಿದೆ, ರಸ್ತೆ ಪೂರ್ಣವಾಗಿದೆ ಬಿಡೋಕ್ಕೆ ಪ್ರಶ್ನೆಯೇನಿಲ್ಲ. ಅದು ಹೋರಾಟ ಸಮಿತಿ ಒಬ್ಬರದೇ ಕೈಯಲ್ಲ, ಇಡೀ ಜಿಲ್ಲೆಯ ಎಲ್ಲ ಸ್ನೇಹಿತರು ಬಂಧುಗಳು ಸಹಕಾರ ಕೊಡ್ತಾರೆ ಅನ್ನುವಂಥ ಅಭಿಪ್ರಾಯ ವ್ಯಕ್ತಪಡಿಸಿ. ಆದರೆ ರಾಜೇಶ್ ಕಾವೇರಿ ಅವರು, ಈಗ ಒಂದು ಪ್ರಶ್ನೆ ನಾನು ಈಗ ಇಲ್ಲಿ ಕೇಳಲೇಬೇಕು ಅಂತ ಅನ್ನೋ ಕಾರಣಕ್ಕೆ ಕೇಳ್ತಿದ್ದೆ, ಯಾಕಂದರೆ ಅದು ಬಹಳ ಮುಖ್ಯವಾದ ವಿಚಾರ ಕೂಡ. ಏನು ಟೋಲ್ಗೇಟ್ ವಿಚಾರದಲ್ಲಿ ಪ್ರತಿಭಟನೆಗಳು ಉದ್ದಾನುದ್ದಕ್ಕೂ ನಡೀತಾ ಇದ್ರು, ನಮ್ಮ ಲೋಕಸಭಾ ಸದಸ್ಯರು ಸೈಲೆಂಟ್ ಆಗಿದ್ದರು, ನ್ಯೂಟ್ರಲ್ ಆಗಿದ್ದರು. ಒಂದು ಹಂತಕ್ಕೆ ಅದು ಹೆದ್ದಾರಿ ಜಾಗೃತಿ ಸಮಿತಿಯ ಒಂದು ವಾಟ್ಸಪ್ ಗ್ರೂಪ್ನಲ್ಲೂ ಕೂಡ ಅದೊಂದು ಚರ್ಚೆಗೆ ಗ್ರಾಸ ಆಯಿತು. ಮಂಜುನಾಥ ದೇವಸ್ಥಾನ ದೇವರ ಮೇಲೆ ಇರಲಿ, ಆಣೆ ಇದು ಅವ ನೋಡ್ಕೊಂಡಂಗೆ ಇರಲಿ ಅನ್ನುವಂಥ ಅಂದ ಸಂಸದರು ಇವತ್ತಿನ ಸಭೆಯಲ್ಲಿ ಅವರು ಪ್ರತ್ಯಕ್ಷ ಆಗಿದ್ದಾರೆ. ಮತ್ತೆ ಪ್ರತ್ಯಕ್ಷ ಆಗಿದ್ದು ಮಾತ್ರ ಅಲ್ಲ, ಒಂದು ಅಸಹಾಯಕತೆಯ ಒಂದು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಏನಂತ ಕೇಳಿದರೆ,
ಒಬ್ಬರು ಡಿ ಸಿ ಆಗಲಿ, ಒಬ್ಬರು ನವಯುಗ ಆಗಲಿ, ಒಬ್ಬ ಸಂಸದ ಹೇಳಿದ್ದನ್ನು ನೆಗ್ಲೆಕ್ಟ್ ಮಾಡಿ ಅವರು ಮಾಡ್ತಾರೆ ಅಂತ ಹೇಳಿದರೆ ಏನು ಸಂಸದರಿಗೆ ಬೆಲೆ ಇಲ್ವಾ ಅಂತ ಅನ್ನುವಂಥ ಒಂದು ಆರೋಪವನ್ನು ಕೇಳಿದೆ. ಇಲ್ಲಿ ಒಂದು ನಾನು ಒಂದು ಸ್ಪಷ್ಟೀಕರಣ ಕೊಟ್ಟು ನಾವು ನಿಮ್ಮನ್ನು ಪ್ರಶ್ನೆ ಮಾಡ್ತಾ ಇದ್ದೇನೆ. ಒಂದು ಕೇಂದ್ರ ಸರ್ಕಾರ ಒಂದು ಒಪ್ಪಂದವನ್ನು ಅಗ್ರಿಮೆಂಟನ್ನು ಅಪ್ರೂವಲ್ ಮಾಡಿದ ಮೇಲೆ ಯಾಕೆ ಎಮ್ ಎಲ್ ಎವರು ಎಂ ಪಿಗಳನ್ನು ಕೇಳಬೇಕು? ಯಾಕೆ ಅಂತ ಕೇಳಿದರೆ ಸರ್ಕಾರ ಕಂಪನಿಗೆ ಅಥವಾ ಪ್ರಾಧಿಕಾರಕ್ಕೆ ಆರ್ಡರ್ ಪಾಸ್ ಮಾಡಿದ ಮೇಲೆ ಒಪ್ಪಿಕೊಂಡು ಒಪ್ಪಂದ ಪತ್ರಕ್ಕೆ ಸಹಿ ಹಾಕಿದ ಮೇಲೆ ಅವರು ಅವರ ಕೆಲಸ ಮಾಡ್ತಾರೆ. ಇದು ನಾನು ಕೇಳ್ತಿರೋದು ವಿಭಿನ್ನವಾದ ದಿಕ್ಕಿನಲ್ಲಿ ಮಾತಾಡ್ತಾ ಇದ್ದೇನೆ. ಆ ಅಪ್ರೂವಲ್ಡ್ ಆದ ನವಯುಗ ಕಂಪನಿ ಅದನ್ನು ಪರ್ಮಿಷನ್ ತಗೊಂಡು ಕಾಮಗಾರಿ ಶುರು ಮಾಡ್ತದೆ. ಆ ಅಗ್ರಿಮೆಂಟ್ನಲ್ಲೇ ಇರುತ್ತೆ ನಾವು 90% ವರ್ಕ್ ಆದ ಕೂಡಲೇ ನಾವು ಟೋಲ್ ತಗೊಳ್ತೇವೆ ಅಂತ, 18 ವರ್ಷಕ್ಕೆ ಟೋಲ್ ತಗೊಳ್ತೇವೆ ಅಂತ. ಸೊ ನೀವು ಯಾಕೀಗ ಎಲ್ಲ ಆಗಿದೆ, ನಿಮ್ಮ ಸಂಸದರು ನಮ್ಮ ಸಂಸದರು ನಮ್ಮ ಸಂಸದರೇ ನೋಡಿಕೊಂಡು ಸುಮ್ಮನೆ ಕೂತಿದ್ದಾರೆ ಅಗ್ರಿಮೆಂಟ್ಗೆ, ಅದಾದ ಮೇಲೆ ಇದಾಗಿದೆ. ಸೊ ಈಗ ನೀವು ನನ್ನ ಮಾತು ಕೇಳ್ತಾ ಇಲ್ಲ ಅಂತ ಹೇಳಿದರೆ ಇದು ಎಷ್ಟು ಸರಿ? ಒಂದು ಇಷ್ಟು ದಿವಸ ಇಲ್ದಿದ್ದವರು ಯಾಕೆ ಬಂದರು? ಇದರ ಹಿಂದೆ ರಾಜಕೀಯ ಷಡ್ಯಂತ್ರಗಳು ಏನಾದರೂ ಇದೆಯಾ ಅಂತ. ಇಲ್ಲ, ಹಾಗೇನಿಲ್ಲ. ಅದೇ ಜನಪ್ರತಿನಿಧಿಗಳಿಗೆ ಎಲ್ಲ ಗೊತ್ತಾಗೋದಿಲ್ಲ. ಈ ಅಧಿಕಾರಿಗಳು ಮಾಡುವಂಥ ಏನಿದೆ ಕಿಮ್ಮಕ್ಕಿದೆ, ಅದರಿಂದಾಗಿ ಕೆಲವು ಜನಪ್ರತಿನಿಧಿಗಳು ಬಲಿಪಶುವಾಗುವಂಥ ಪರಿಸ್ಥಿತಿ ಇವತ್ತು ಉದ್ಭವ ಆಗಿದೆ. ನಾನು ಆಗಲೇ ಹೇಳಿದೆ, ಅಗ್ರಿಮೆಂಟು ಆಗಿ ಹೋಗಿದೆ. ಅಗ್ರಿಮೆಂಟನ್ನು ಈಗ ಟೆಂಡರ್ ತಗೊಳ್ಳುವಂಥ ಸಂಸ್ಥೆಗಳು ಅವರು ಅಗ್ರಿಮೆಂಟನ್ನು ಓದ್ಕೊಂಡು ಅವರು ಅವರಿಗೆ ಬೇಕಾದಾಗೆ ಕೆಲವೊಮ್ಮೆ ದೊಡ್ಡ ದೊಡ್ಡ ಟೆಂಡರ್ ತಗೊಳ್ಳುವಂಥ ಸಂಸ್ಥೆಗಳು ಅವರಿಗೋಸ್ಕರವೇ ಹಿರಿಯ ಅಧಿಕಾರಿಗಳು ದೊಡ್ಡ ದೊಡ್ಡ ಅಧಿಕಾರಿಗಳ ಅಗ್ರಿಮೆಂಟ್ ಅವರಿಗೋಸ್ಕರ ರೆಡಿ ಮಾಡಿರ್ತಾರೆ. ಇದರಲ್ಲಿ ಜನಸಾಮಾನ್ಯರಿಗೆ ಗೊತ್ತಾಗೋದಿಲ್ಲ, ರಾಜಕಾರಣಿಗೆ ಗೊತ್ತಾಗೋದಿಲ್ಲ, ಅವರೇ ಮಾಡಿರ್ತಾರೆ. ನಾಳೆಗೇನು ತೊಂದರೆ ಆದರೆ ಇದರಲ್ಲಿ ಏನಾದರೂ ಅನಾಹುತ ಆದರೆ ಜನ ಕೇಳುವಂಥದ್ದು ರಾಜಕಾರಣಿಗಳನ್ನು. ಅಲ್ಲಿವರೆಗೆ ಅವ್ರು ಯಾರೂ ಬರೋದಿಲ್ಲ. ಬಹುಶಃ ನಾನು ನೋಡಿದ್ದೇನೆ, ಕುಂದಾಪುರದಲ್ಲಿ ನೋಡಿದ್ದೆ, ಬೇರೆ ಕಡೆಯಲ್ಲಿ ನೋಡಿದೆ. ಅವರ ಮನೆ ಎದುರೇ ಒಂದು ರಸ್ತೆ ಕಾಂಕ್ರೀಟೀಕರಣ ಆಗ್ತಾ ಇದ್ದರೆ, ಅವರ ಮನೆ ಎದುರೇ ರಸ್ತೆ ಕಾಂಕ್ರೀಟೀಕರಣ ಆಗ್ತಾ ಇದ್ದರೆ, ಇವತ್ತು ಕಾಂಕ್ರೀಟ್ ಆಗಿದೆ, ಬಹುಶಃ 20-25 ದಿವಸದವರೆಗೆ ಅದಕ್ಕೆ ಕ್ಯೂರಿಂಗ್ ನೀರು ಕೊಡಲಿಕ್ಕೆ ಕ್ಯೂರಿಂಗಿಗೆ ಬಿಡಬೇಕಾಗತ್ತೆ. ಕಾಂಕ್ರೀಟ್ ಇವತ್ತಾದರೆ ನಾಳೆಗೆ ನಾನು ಹೋಗಬೇಕು, ನನಗೆ ಪುರುಸೊತ್ತಿಲ್ಲ. ಅದರಲ್ಲೇ ಇವತ್ತು ರಾತ್ರಿ ಕಾಂಕ್ರೀಟ್ ಆದ್ದು, ಇವತ್ತು ಬೆಳಿಗ್ಗೆ ವೆಹಿಕಲ್ ಹೋದದ್ದು ಉದಾಹರಣೆ ಇದೆ. ಆ ರಸ್ತೆ ಆ ಕಾಂಕ್ರೀಟ್ನಲ್ಲಿ ಟೈರ್ ಮಾರ್ಕ್ ಇದೆ. ಅಷ್ಟು ಗಡಿಬಿಡಿ ಮಾಡ್ತಾರೆ, ಅಷ್ಟು ಅವರಿಗೆ ತೊಂದರೆ ಕೊಡ್ತಾರೆ. ಆದರೆ ದೊಡ್ಡ ಪ್ರಾಜೆಕ್ಟ್ ಈ ಜಿಲ್ಲೆಗೆ ಬಂದಾಗ ಅದ್ರ ಬಗ್ಗೆ ಗಮನವೇ ಕೊಡೋದಿಲ್ಲ. ನನಗೆ ಬೇಡ ಅನ್ನುವಂಥದ್ದು ಆ ಮಟ್ಟಿಗೆ ತಿರ್ಕೊಂಡು ಹೋಗುವಂಥ ಜನರಿದ್ದಾರೆ. ಆ ಮಧ್ಯದಲ್ಲಿ ಹೋರಾಟ ಆಗಬೇಕಲ್ಲ. ಇವತ್ತು ಸಾಲಿಗ್ರಾಮದಲ್ಲಿ ಸಹಸ್ಥಾನದಲ್ಲಿ ಟೋಲ್ ತಗೊಳ್ತಾ ಇದ್ದಾರೆ, ಆದರೆ K20ಗಳು ವೆಹಿಕಲ್ಗೆ ಅವರು ಬಲವಂತ ಮಾಡಿದರೆ ನಾನು ಆ ಭಾಗದಲ್ಲಿ ತಿರುಗಾಡ್ತಾ ಇರ್ತೇನೆ. ನಾನು ಕೊಡೋದಿಲ್ಲ, ನಾನು ಹೇಳ್ತೇನೆ ಇಲ್ಲ 20ಗೆ ಉಚಿತ ಇದೆ, ನಾನು ಕೊಡೋದಿಲ್ಲ ಅಂತ ಬಿಡ್ತಾರೆ. ಅವರು ನನಗೆ ನನ್ನ 10 ಸ್ನೇಹಿತರು ವಾದ ಮಾಡ್ತಾರಲ್ಲಿ 20ಗೆ ಯಾವ ಕಾರಣಕ್ಕೆ ಕೊಡೋದಿಲ್ಲ ಅಂತ ಕೂಡ ಅವರು ಏನು ತಕರಾರು ಎತ್ತೋದಿಲ್ಲ ಆ ಟೋಲ್ನವರು, ಅವ್ರು ಬಿಡ್ತಾರೆ. ಆದರೆ ಒಂದಿಷ್ಟು ಜನರು ಕೇಳೋದೇ ಇಲ್ಲ. ಟೋಲ್ ಹತ್ತಿರ ಬಂತು, ಅಲ್ಲಿ ಸ್ಪೀಡ್ ಕಟ್ ಪಾಸ್ ಆಯ್ತು, ಕಾರ್ ಹತ್ತಿರ ಬಂತಂದ ಕೂಡಲೇ ಗ್ಲಾಸನ್ನು ಇಳಿಸ್ತಾರೆ, ದುಡ್ಡನ್ನು ಹೊರಗೆ ಹಾಕ್ತಾರೆ. ಅವರೇ ದುಡ್ಡು ಕೊಡೋಕ್ಕೆ ಹೋಗುವಾಗ ಆ ಟೋಲ್ನ ಅವರು ತಗೊಳ್ಳೋದು ತಪ್ಪೇನಿದೆ? ಹಾಗಾಗಿ ನಾವು ಪತ್ರಿಕೆಯಲ್ಲಿ ಕೊಟ್ಟಿದ್ದೇವೆ, ಹೋರಾಟ ಮಾಡಿದ್ದೇವೆ, ತುಂಬ ಅಲ್ಲಿ ಹೈವೇ ಬಂದ್ ಮಾಡಿದ್ದೇವೆ, ಒಂದು ದಿವಸ ಜಿಲ್ಲೆ ಬಂದ್ ಮಾಡಲಿಕ್ಕೆ ಹೋರಾಟ ಮಾಡಿದ್ದೇವೆ. ಇಷ್ಟರ ಮಧ್ಯೆಯೂ ಒಂದಿಷ್ಟು ಜನ ಕೊಡೋದಿಲ್ಲ ಅನ್ನುವಂಥ ಮಾತಿದ್ದರೆ, ಒಂದಿಷ್ಟು ಜನ ನನಗೆ ಬೇಡ ಇದೆ, ನನಗೆ ಈ ಸಮಸ್ಯೆ ಬೇಡ ಅಂದೇಳಿ ಓಪನ್ನಾಗಿ ಕೊಡುವಂಥ ವ್ಯವಸ್ಥೆಗೆ ಹೋಗ್ತಾರಲ್ಲ, ಅದು ತಪ್ಪು ಅನ್ನುವಂಥದ್ದು. ಬಹುಶಃ ಅದು ಅವತ್ತಾಯಿತು, ನಾಳೆಯಿಂದ ಅದು ಆಗಲಿಕ್ಕಿಲ್ಲ, ಅದು ಆಗೋಕ್ಕೆ ಬಿಡೋದೂ ಇಲ್ಲ ನಾವು. ಯಾಕಂದರೆ ಇವತ್ತು ನಿರ್ಣಯ ಆಗಿದೆ, ನಾಳೆ ಮತ್ತೆ ನಿರ್ಣಯ ಆಗ್ತದೆ. K20ಗೆ ಉಚಿತವಾಗಿ ಬಿಡದೆ ಟೋಲನ್ನು ಸಂಗ್ರಹ ಮಾಡಿದರೆ ಯಾವ ಕಾರಣಕ್ಕೂ ಮತ್ತೆ ಹೋರಾಟ ಮಾಡಲಿಕ್ಕೆ ನಾವು ಸಿದ್ಧರಿನ್ನೂ ಒಂದು ಮಾತನ್ನು ಹೇಳಿದ್ದೇವೆ. ಬಹುಶಃ ನಮಗೆ ಒಂದು ಭಾಗ್ಯ ಅನ್ನುವಂಥದ್ದೊಂದು ಸಿಕ್ಕಿರ್ಬೋದು. ಯಾಕಂದರೆ ಜಿಲ್ಲಾಧಿಕಾರಿಗೆ ಬದಲಾವಣೆ ಆಗಿದೆ ಈಗ ಈ ಭಾಗದಲ್ಲಿ. ಬಟ್ ನಿಮ್ಮ ಜಿಲ್ಲಾ ಪಂಚಾಯತ್ನಲ್ಲಿ ಕೆಲಸ ಮಾಡಿದಂಥ ಅನುಭವ ಜಿಲ್ಲಾಧಿಕಾರಿಗಳಿಗೆ ಮಾಡಲಿಕ್ಕೆ ನಿಮ್ಮ ರಾಜಕಾರಣಿಗಳು ಬಿಡಲಿಲ್ಲ ಅಂದರೆ ಏನು? ಇಲ್ಲ, ಅದು ಗೊತ್ತಿಲ್ಲ ನನಗೆ. ಆದರೆ ಜಿಲ್ಲೆ ಪಂಚಾಯತ್ನಲ್ಲಿ ಕೆಲಸ ಮಾಡಿದ ಅನುಭವ ಹೊಂದಂಥ ಒಂದು ಮಹಿಳೆ ಜಿಲ್ಲಾಧಿಕಾರಿಯಾಗಿ ನಮ್ಮ ಜಿಲ್ಲೆಗೆ ಸಿಕ್ಕಿದ್ದಾರೆ. ಅವ್ರ ಹತ್ರ ಅವರು ಚಾರ್ಜ್ ತಗೊಂಡು 2 ದಿವಸದಲ್ಲಿ ನಾವೆಲ್ಲ ಈ ಸಮಿತಿಯ ಸದಸ್ಯರು ಹೋಗಿ ಒಂದು ಮನವಿ ಕೊಟ್ಟಿದ್ದಾರೆ. ಅವರು ಒಳ್ಳೆ ಖುಷಿಯಿಂದ ಅದಕ್ಕೆ ಸ್ಪಂದನ ಕೊಟ್ಟಿದ್ದಾರೆ. ಬಹುಶಃ ನಮ್ಗೆ ಆಸೆ ಇದೆ ಇವತ್ತು ಜಿಲ್ಲೆಯ ಎಲ್ಲ ಉನ್ನತ ಅಧಿಕಾರಿಗಳು, ನೀವು ಹೇಳಿದಾಗೆ ಜಿಲ್ಲೆಯ ಸಂಸದರು ಸೇರಿಕೊಂಡು ಹೋರಾಟ ಮಾಡಲಿಕ್ಕೆ ಹೊರಟಿದ್ದಾರೆ. ನಾವು ಯಶಸ್ಸು ಕಾಣ್ತೇವೆ ಅನ್ನುವಂಥ ಮಾತನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಆದರೆ ನಾನು ಕೇಳಿದ ಪ್ರಶ್ನೆಗೆ ನಿಮ್ಮಿಂದ ಸರಿಯಾದ ಉತ್ತರ ಬರಲಿಲ್ಲ. ಇರಲಿ, ಅವ್ರವರಿಗೆ ಬಿಟ್ಟ
ದೊಡ್ಡದ್ದು ಸರ್. ನಾನು ಹೇಳಲಿಕ್ಕೆ ಆಯ್ತು ಅಡ್ಡಿಲ್ಲ. ಕೊನೆಗಾದ್ರೂ ಕೂಡ ನಮ್ಮ ಸಂಸದರು ನಮ್ಮ ಜೊತೆ ಕೈ ಜೋಡಿಸಿದ್ದಾರೆ, ನಮ್ಮ ಮತದಾರರ ಜೊತೆ ಇದ್ದೇವೆ ಅನ್ನುವಂತ ಅವರ ರಾಜಕೀಯ ಲಾಭಕ್ಕಾಗಿ ಆಗಲಿ ಅಥವಾ ಪಕ್ಷದ ರಾಜಕೀಯ ಲಾಭಕ್ಕಾಗಿ ಆಗಲಿ ಅವರ ಪತ್ರದಲ್ಲಿ ವ್ಯವಹಾರ ಮಾಡಿದ್ದಾರೆ. ಖಂಡಿತವಾಗಿ ಫ್ರೀ ಬಿಡಿ ಅನ್ನುವಂತ ಪತ್ರ ಕಳಿಸಿದ್ದಾರೆ. ಈ ಪತ್ರ ಅಲ್ಲಿ ಡೆಲ್ಲಿ ಹೋಗಿ ಬರೋಷ್ಟೊಳಗೆ ತಡ ಆಗಿರ್ಬೋದು. ಹೋರಾಟಕ್ಕೆ ಅವರು ಇನ್ ಮುಂದೆ ನಮ್ಮೊಟ್ಟಿಗಿದ್ದಾರೆ ಈ ಜಿಲ್ಲೆ ಎಲ್ಲಾ ರಾಜಕಾರಣಿಗಳು ಅಂತ ಹೇಳುವಂತ ಮಾತನ್ನು ಹೇಳಲಿಕ್ಕೆ. ಎಸ್, ರಾಜೇಶ್ ಕಾವೇರಿ ಅವರು ಸಾಕಷ್ಟು ಸ್ಪಷ್ಟವಾದಂತಹ ಮಾತುಗಳನ್ನು ಹೇಳಿದ್ದಾರೆ. ನಾಳೆಯಿಂದ ನಾಳೆ ಪತ್ರಿಕಾಗೋಷ್ಠಿ ಆಗ್ತದೆ ಉಡುಪಿಯಲ್ಲಿ, ಉಡುಪಿಯಲ್ಲ ಉಡುಪಿಯಲ್ಲಿ ಪತ್ರಿಕಾಗೋಷ್ಠಿ ಆಗುತ್ತೆ. ಪತ್ರಿಕಾಗೋಷ್ಠಿಯ ನಂತರ ಯಾವುದೇ K20 ಖಾಸಗಿ ಇರಬಹುದು, ಪ್ರಯಾಣಿಕರ ವಾಹನ ಇರಬಹುದು, ಟೂರಿಸ್ಟ್ ವಾಹನ ಇರಬಹುದು, ಯಾವುದೇ ವಾಹನಗಳು ಕೂಡ ಟೋಲ್ ಕೊಡಲಿಕ್ಕೆ ಬಿಡೋದಿಲ್ಲ, ಟೋಲ್ ಕೊಟ್ಟು ಹೋಗಲಿಕ್ಕೆ, ಟೋಲ್ ಸಂಗ್ರಹ ಮಾಡಲಿಕ್ಕೆ ನಾವು ಬಿಡೋದಿಲ್ಲ ಅನ್ನುವಂಥ ಒಂದು ಸ್ಪಷ್ಟ ಸಂದೇಶವನ್ನು ಕೊಟ್ಟಿದ್ದಾರೆ. ಏನೇ ಇರಲಿ ವೀಕ್ಷಕರೇ, ನಾವು ಇವತ್ತು 1 ಗಂಟೆ ಹೊತ್ತು ಏನು ಸುಂಕ ಸಂಗ್ರಹದ ಬಗ್ಗೆ ನಾವೇನು ಮಾತುಕತೆ ಮಾಡಿದ್ದೀವಿ. ಇವತ್ತು ಬೆಂಗಳೂರಿನಲ್ಲಿ ವಿಕಾಸಸೌಧದಲ್ಲಿ ಲೋಕೋಪಯೋಗಿ ಇಲಾಖೆ ಪ್ರಿನ್ಸಿಪಲ್ ಸೆಕ್ರೆಟರಿ ಜೊತೆ ಮಾತುಕತೆ ಆಗಿರುವಂಥ ವಿಚಾರಗಳನ್ನು ಕೂಡ ನಾವು ಫೋನ್ ಮೂಲಕ ನಿಮಗೆ ತಲುಪಿಸುವಂಥ ಕೆಲಸಗಳನ್ನು ಮಾಡಿದ್ದೇವೆ. ಬಹುಶಃ ಸ್ಪಂದನ ವಾಹಿನಿ ಬಹಳ ನೇರವಾಗಿ ಮತ್ತು ನಿಷ್ಠುರವಾಗಿ ಸಾಮಾಜಿಕ ಕಳಕಳಿಯಿಂದ ಕೆಲಸ ಮಾಡುತ್ತದೆ ಅನ್ನೋದಕ್ಕೆ ತಾವು ಕಾರ್ಯಕ್ರಮಗಳನ್ನು ನೋಡ್ತಾ ಇರುವಾಗ ತಮಗೆ ಅನಿಸಿರಬಹುದು. ಬಹುಶಃ ನಿಮ್ಮೆಲ್ಲರ ಆಶೀರ್ವಾದ ಹರಕೆಗಳಿಂದ ನಾವು ಸಾಕಷ್ಟು ಕೆಲಸಗಳನ್ನು ಮಾಡ್ತಾ ಇದ್ದೇವೆ. ನಿಮ್ಮ ಸ್ಫೂರ್ತಿ, ನಿಮ್ಮ ಸಲಹೆಗಳು ಯಾವತ್ತೂ ನಮಗೆ ಬೇಕು. ನಮ್ಮ ಇವತ್ತಿನ ಕಾರ್ಯಕ್ರಮವನ್ನು, ನಮ್ಮ ಸಮಯ ಮುಗಿತಾ ಬಂತು, ಇವತ್ತಿನ ಕಾರ್ಯಕ್ರಮವನ್ನು ನಾವು ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ನಮ್ಮ ಜೊತೆಗೆ ಇಷ್ಟೊತ್ತು ಮುಖ್ಯ ಅತಿಥಿಯಾಗಿ ಸಾಕಷ್ಟು ವಿಚಾರಗಳನ್ನು ಹಂಚಿಕೊಂಡಂತಹ ರಾಜೇಶ್ ಕಾವೇರಿ ಅವರಿಗೆ ನಾವು ಈ ಕಾರ್ಯಕ್ರಮದ ಪರವಾಗಿ ಧನ್ಯವಾದಗಳನ್ನು ಹೇಳ್ತೇನೆ ಸರ್. ವೀಕ್ಷಕ, ನಮ್ಮ ಹೋರಾಟಕ್ಕೆ ಒಂದು ವಿನಂತಿ, ನಮ್ಮ ಹೋರಾಟಕ್ಕೆ ಇಲ್ಲಿಯವರೆಗೆ ಎಲ್ಲ ಈ ಜಿಲ್ಲೆಯ ಎಲ್ಲ ಪತ್ರಿಕಾ ಬಂಧುಗಳು, ಟಿ ವಿ ಮಾಧ್ಯಮದವರು ಸಹಕಾರ ಕೊಟ್ಟಿದ್ದಾರೆ. ಹಾಗೆ ಜಿಲ್ಲೆಯ ಜನತೆಗೂ ಸಹ ನಮ್ಮ ಹೋರಾಟಕ್ಕೆ ಸಹಕಾರ ಕೊಡಬೇಕನ್ನುವಂಥ ವಿನಂತಿ ಮಾಡ್ಕೊಳ್ತಾ ಇದ್ದೇನೆ. ಖಂಡಿತ ವೀಕ್ಷಕರ, ಏನು ನಾವು ಇವತ್ತು ಚರ್ಚೆ ಮಾಡ್ತಾ ಇದ್ದೀವಿ, ಪ್ರತಿದಿನ ರಾತ್ರಿ 9-10, 10-11 ನಾವು ವಿಶೇಷ ಕಾರ್ಯಕ್ರಮಗಳ ಜೊತೆಗೆ ನಾವು ನಿಮ್ಮ ಮುಂದೆ ಬರ್ತೇವೆ. ಅಲ್ಲಿವರೆಗೆ ನೋಡ್ತಾ ಇರಿ ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಳಿಗಾಗಿ ಸ್ಪಂದನ ವಾಹಿನಿ. ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿದ್ದಾಸ್ ದಿ ಅಲ್ಟಿಮೇಟ್ ಹೋಮ್ ಶಾಪಿಂಗ್, ಜಿಎಲ್ ಟ್ರೇಡ್ ಸೆಂಟರ್ ಪುತ್ತೂರ್, ಸಿಟಿ ಆರ್ಕೇಡ್ ಬೆಂದೂರ್ವೆಲ್ ಮ್ಯಾಂಗ್ಲೋರ್ ಅಂಡ್ ಹಿಮಾಲಯ ಪ್ರೆಸ್ಟೀಜ್ ಉಡುಪಿ ಮಣಿಪಾಲ್ ಮೇನ್ ರೋಡ್ ಉಡುಪಿ.